The Prayojakaru Shiddhas, the ultimate home shopper. GL Trade Center Puttur, City Arcade Vendurwell Mangalore and Himalaya Prestige Udupi Manipal Main Road Udupi. ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ತಿರುಗುಬಾಣ ಕಾರ್ಯಕ್ರಮಕ್ಕೆ ಇವತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಚಿಕುಂದರ್ ಚಾತ್ರಬೆಟ್ಟು. ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ವ್ಯಕ್ತಿ, ಗಣ್ಯ ವ್ಯಕ್ತಿ, ಕಾಂಗ್ರೆಸ್ ಮುಖಂಡರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂತಹ ಕಿಶನ್ ಹೆಗ್ಡೆ ಅವರು ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಶನ್ ಹೆಗ್ಡೆ ಕೊಳಕೆ ಬಯಲು ಇತ್ತೀಚೆಗೆ ಬಹಳ ಪ್ರಚಾರವನ್ನು ಗಿಟ್ಟಿಸಿಕೊಳ್ತಿದ್ದಾರೆ. ಏನು ನೀವೇ ದುಡ್ಡು ಕೊಟ್ಟು ಪ್ರಚಾರವನ್ನು ಗಿಟ್ಟಿಸಿಕೊಳ್ತಾ ಇದ್ದೀರಾ ಹೇಗೆ ಅಂತ? ಹುಷಾ, ನಾನಂತ ವ್ಯವಸ್ಥೆಗೆ ಇವತ್ತಿನವರೆಗೆ ಹೋದವನಲ್ಲ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಪಪ್ರಚಾರದ ಹೊಳೆ ನನ್ನ ಮೇಲೆ ಹರಿದು ಬಂತು. ದುಃಖದಾಯಕ. ಬಹುಶಃ ಸಾಮಾಜಿಕ ಜೀವನದಲ್ಲಿ ಇದೆಲ್ಲ ಸಹಜ, ಸ್ವಾಭಾವಿಕ ಅಂತ ಎನ್ಸ್ಕೊಂಡು ಬಂದವನು. ಆದರೆ ಅಲ್ಲ, ಎಲ್ಲಿಯೂ ಕೂಡ ಬೆಂಕಿ ಇಲ್ಲದೆ ಸುಮ್ಮನೆ ಹೊಗೆ ಬರುವುದಿಲ್ಲ, ಕೆಂಡ ಇಲ್ಲದೆ ಎಲ್ಲಿಯೂ ಕೂಡ ಹೊಗೆ ಬರುವುದಿಲ್ಲ. ಇಂಥ ಹೊಗೆಗಳು ಬರ್ತಾ ಇವೆ, ಕಿಶನ್ ಹೆಗ್ಡೆ ಅವರು ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಯಾವ ಆಪಾದನೆಗಳನ್ನು ಸಮರ್ಥವಾಗಿ ಅವರು ಹೇಳಿದರೆ, ಅವರು ಯಾವುದೇ ಒಂದು ವೇದಿಕೆಗೆ ಬಂದರೆ ನಾನು ಅದರ ಬಗ್ಗೆ ಉತ್ತರ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಏಕಮುಖವಾಗಿ, ಏಕಪಕ್ಷೀಯವಾಗಿ ಆಪಾದನೆಗಳನ್ನ ಮಾಡಿಕೊಂಡು ಇವತ್ತು ಬಹುಶಃ ತಾವು ಗಮನಿಸಿರಬೇಕು ಅಂತ ನನ್ನ ಭಾವನೆ. ಕಳೆದೊಂದು ವಾರಗಳಿಂದ ಟಿ ವಿ ಮಾಧ್ಯಮದಲ್ಲಿ ರಾಜ್ಯ ಮಟ್ಟದಲ್ಲಿ ಬಂದು ಬಹುಶಃ ನಾನೊಂದು ಲೆಕ್ಕದ ನಾನೇನು ಅನ್ನೋದು ನನ್ನ ಉಡುಪಿ ಜಿಲ್ಲೆಯ ಎಲ್ಲ ಸೊಸೈಟಿಯವರಿಗೆ ಗೊತ್ತಿದೆ. ನನ್ನೊಂದಿಗಿದ್ದಂಥ ಸಹಕಾರಿ, ಹಾಗಾಗಿ ನಿಮ್ಗೆ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಕಿಶನ್ ಹೆಗ್ಡೆ ಅವರ ಸುದ್ದಿಗೆ ಹೋಗುದು ದೊಡ್ಡ ತಪ್ಪು ಮಾರಯ್ಯ, ಅವ್ರು ಏನ್ ಮಾಡಿದ್ರು ಮಾಡಿದ್ರು ಅನ್ನುವಂಥ ಭಾವನೆ ಇದೆ. ಈ ಕ್ಷಣದವರೆಗೂ ನಾನು ಅಂಥ ಕೆಲಸವನ್ನು ಮಾಡಿಲ್ಲ. ಯಾರ ವಿರುದ್ಧ, ನಾನೊಂದು ರಾಜಕೀಯ ಪಕ್ಷದ ನಾಯಕನಾಗಿದ್ದುಕೊಂಡು ಸಹಿತ ನನ್ನೊಂದು ಪಾಲಿಸಿ ಇದೆ. ಸಹಕಾರ ಕ್ಷೇತ್ರ ಅದು ಅತ್ಯಂತ ಪವಿತ್ರವಾದದ್ದು ದೇವಾಲಯ. ನಾನಲ್ಲಿ ರಾಜಕೀಯ ಮಾಡುವುದಿಲ್ಲ. ಯಾವ ಕಾಲಕ್ಕೂ ಚುನಾವಣೆಯಲ್ಲಿ ರಾಜಕೀಯ ಮಾಡ್ತೇನೆ. ಸಹಕಾರಿ ಸಂಸ್ಥೆ ಚುನಾವಣೆಯಲ್ಲಿ ರಾಜಕೀಯ ಮಾಡ್ತೇನೆ ನಾನು, ಇಲ್ಲ ಅಂತ ಹೇಳಿದ್ರು. ಚುನಾವಣೆಯಲ್ಲಿ ನಾವು ಸೋಲಿ ನಾವು ಗೆಲ್ಲಿ, ನಾನು ಆ ಗೆದ್ದ ಪಕ್ಷಕ್ಕೆ, ಗೆದ್ದ ಟೀಮಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ 5 ವರ್ಷ ಕಡಾಖಂಡಿತವಾಗಿ ನಾನು ಅವರೊಂದಿಗೆ ನಿಲ್ತೇನೆ, ರಾಜಕೀಯ ರಹಿತವಾಗಿ. ಸಹಕಾರಿ ಕ್ಷೇತ್ರದ ಒಡೋಣ. ನಿಮ್ಮ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಇದರ ನಡುವೆ ನಿಮ್ಮ ರಾಜಕೀಯ ಈಗ ಎಲ್ಲಿವರೆಗೆ ಬಂತು ಅನ್ನುವಂಥದ್ದೇ ಪ್ರಶ್ನೆ. ಹಿಂದಿನ ಬಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗ್ತದೆ ಅಂತ ಕನ್ಫರ್ಮ್ ಆಗಿತ್ತು, ತಪ್ಪಿ ಹೋಯಿತು. ಖಾಲಿ ಕಿಶನ್ ಹೆಗ್ಡೆ ಅಂತ ಹೇಳಿದ್ರೆ ಖಾಲಿ ಪ್ರಚಾರಕ್ಕೆ ಮಾತ್ರವಾ? ಬಹುಶಃ ನಾಡಿದ್ದು ನಂಜನಗೂಡಿಗೆ ಹೋಗ್ತಾ ಇದ್ದೀರಾ ಅಂತ? ಅಲ್ಲ, ಪ್ರಚಾರಕ್ಕೆ ಕಾಂಗ್ರೆಸ್ಸಿನಲ್ಲಿ ನನಗೆ, ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತ, ನಾನು ನಾಯಕ ಅಂತ ಹೇಳ್ಕೊಳ್ಳಿ ಬಯಸುವುದಿಲ್ಲ. ನನಗೆ ಹೆಮ್ಮೆ ಇದೆ. ಯಾಕೆ ಕೇಳಿದೆ? ಪಕ್ಷದಿಂದ ನನಗೇನು ಪಡೆದಿದೆ ಅಂತ ಹೇಳೋದಕ್ಕಿಂತ ಹೆಚ್ಚು ನಾನು, ಹೌದು ಪಕ್ಷದಿಂದ ನಾನು ಯಾವುದೇ ಸ್ಥಾನಮಾನಗಳು ನನಗೆ ದಬ್ಬಿಸಲ್ಲ, ಅದು ನಾನು ಬಯಸಲೂ ಇಲ್ಲ. ಆದರೆ ಪಕ್ಷಕ್ಕೆ ನಿಷ್ಠಾವಂತನಾಗಿ ಕೊನೆಯ ತನಕ ಇರತಕ್ಕಂಥ ಮಾನಸಿಕ ಸ್ಥಿಮಿತಲ್ಲಿ ನಾನಿದ್ದೇನೆ. ಪಕ್ಷ ಏನು ಕೊಡಲಿ ಬಿಡಲಿ ಅದು ಸಂಬಂಧ ಇಲ್ಲ ನನಗೆ. ಕಿಶನ್ ಹೆಗ್ಡೆ ಅವರೇ, ಕುರಿ ಆಗ್ತಾ ಇದ್ದೀರಾ ನೀವು? ಖಂಡಿತ ಇಲ್ಲ, ಕುರಿ ಆಗ್ತಾ ಇದ್ದೀರಾ. ಯಾವುದೇ ಮಾಧ್ಯಮಗಳಲ್ಲಿ ಮಾತಾಡಬೇಕು, ಕಿಶನ್ ಹೆಗ್ಡೆ ಅವರನ್ನ ಕಳಿಸ್ತಾರೆ. ಎಲ್ಲಿಯಾದ್ರೂ ಪ್ರಚಾರ ಬೇಕು, ಕಿಶನ್ ಹೆಗ್ಡೆ ಅವರನ್ನ ಕಳಿಸ್ತಾರೆ. ಆದ್ರೆ ಕಿಶನ್ ಹೆಗ್ಡೆಗೆ ಟಿಕೆಟ್ ಮಾತ್ರ ಇದುವರೆಗೆ ಸಿಗ್ಲಿಲ್ಲ ಕುಂದಾಪುರ ಕ್ಷೇತ್ರದಲ್ಲಿ. ಅಲ್ಲ, ಅದು ಆ ಪ್ರಶ್ನೆ ಬೇರೆ. ನಾನು ಅದನ್ನ ಪಕ್ಷ ಏನು ಹೇಳ್ತದೆ, ನಾಳೆ ಪಕ್ಷ ಇಂಥದ್ದು ಮಾಡು ಅಂತ ಹೇಳಿದಾಗ ನಾನು ಕಣ್ಣು ಮುಚ್ಕೊಂಡು ಅದನ್ನು ಮಾಡ್ತೇನೆ. ಯಾಕಂದ್ರೆ ಅದು ನನ್ನ ಪಕ್ಷನಿಷ್ಠೆ. ನಾನು ಅದನ್ನು ಪ್ರಶ್ನೆ ಮಾಡುವುದಿಲ್ಲ. ಅದರ ಬಗ್ಗೆ ನನಗೆ ತೃಪ್ತಿ ಇದೆ. ನನಗೆ ಅದರಿಂದ ಲಾಸೇ ಆಗಿರ್ಬೋದು, ನಾನು ಅದರ ಬಗ್ಗೆ ಕಿಂಚಿತ್ತೂ ಬೇಸರ ಪಡುವುದಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ನಾನು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ 18ನೇ ವಯಸ್ಸಿನಲ್ಲಿ 1984 ಚುನಾವಣೆಯಲ್ಲಿ ನನ್ನ 17-18ನೇ ವಯಸ್ಸಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೆ. ನನಗೆ ಇವತ್ತಿನ ತನಕ ಯಾವುದೇ ರೀತಿಯ ಸರ್ಕಾರದ ಸ್ಥಾನಮಾನಗಳನ್ನ ನಾನು ಬಯಸಲಿಲ್ಲ. ಅಲ್ಲ, ನಿಮಗೆ ಹಾಗಾದ್ರೆ ಟಿಕೆಟ್ ಅನ್ನು ಕೂಡ ನೀವು ಬಯಸಲಿಲ್ಲ? ಬಯಸಿದ್ದೆ ಸರ್ಕಾರದ ಸ್ಥಾನಮಾನ. ಯಾವ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ, ಟಿಕೆಟ್ ಅನ್ನು ಬಯಸಿದ್ದೆ. ಸರ್ಕಾರದ ನಾಮಿನೇಷನ್ಗಳನ್ನ ಈ ಕ್ಷಣದವರೆಗೂ ಬಯಸಲಿಲ್ಲ, ಮುಂದೂ ಬಯಸುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗಿ, ನಾಯಕನಾಗಿ ಬಹಳಷ್ಟು ಕಂಫರ್ಟೇಬಲ್ ಆಗಿದ್ದೇನೆ. ಟಿಕೆಟ್ ಬಯಸ್ತೇನೆ, ಚುನಾವಣೆಗೆ ಸ್ಪರ್ಧಿಸುವ ಟಿಕೆಟ್ ಅನ್ನೊಂದು ಬಯಸಿದ್ದೇನೆ ಮತ್ತು ಬಯಸುತ್ತೇನೆ. ಕಿಶನ್ ಹೆಗ್ಡೆ ಅವರಿಗೆ ನಿಜಕ್ಕೂ ಕೂಡ ಟಿಕೆಟ್ಗಳ ಅಗತ್ಯವೂ ಇಲ್ಲ, ಬದಲಿಗೆ ತಮ್ಮ ಅಕ್ರಮಗಳನ್ನು ಅವರಿಗೆ ಮುಚ್ಚಿ ಹಾಕಿಕೊಳ್ಳಲಿಕ್ಕೆ ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನುವಂಥ ಮಾತು. ನೋಡಿ, ನಾನು ಇದನ್ನೇ ಮಾತನ್ನು ಹೇಳುವುದಾದರೆ, BJP ಪಕ್ಷ ಅಧಿಕಾರದಲ್ಲಿದ್ದಾಗಲೂ ನಾನು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಇದ್ದುಕೊಂಡೇ ರಾಜಕೀಯವನ್ನು ಮಾಡಿದ್ದೇನೆ. ನಾನು ಕಾಂಗ್ರೆಸ್ ನಾಯಕ ಅನ್ನುವ ಕಾರಣಕ್ಕೆ ನನ್ನ ತಲೆದಂಡವೂ ಆಗುವಂಥ ಪರಿಸ್ಥಿತಿ ಆದಿಂದಲ್ಲಿ ಬಂದಿತ್ತು. ಸರ್ಕಾರ ನನ್ನ ಮೇಲೆ ಮುರ್ಕೊಂಡು ಬಿತ್ತು.
ನನ್ನನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡಿದರು, ಮಾಡಿಸಿದರು, ನನ್ನ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿಸಿದರು. ಆದರೂ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲಿಲ್ಲ. ಲಾಭದ ಆಸೆಗಾಗಿ, ನನ್ನದೇ ಯಾವುದು ಅಕ್ರಮಗಳನ್ನ ಮುಚ್ಚಿಕೊಳ್ಳಿಕ್ಕಾಗಿ ರಾಜಕೀಯ ಮಾಡ್ತಕ್ಕಂಥದ್ದು ಒಂದು ಏನು ಕೆಟ್ಟ ಕ್ಷಣ. ಅಕ್ರಮಗಳಿವೆ ಅಂತ ಆಯ್ತು? ಖಂಡಿತ ಇಲ್ಲ. ಇದ್ದದನ್ನು ನಾನು ಎದುರಿಸ್ತಕ್ಕ ನನ್ನ ಅಕ್ರಮಗಳಂತ ಯಾರಾದರೂ ಹೇಳಿದರೆ ಅದನ್ನು ಕಡಾಖಂಡಿತವಾಗಿ ಸೂಕ್ತ ನ್ಯಾಯಾಲಯಗಳಲ್ಲಿ, ಸಾರ್ವಜನಿಕ ವೇದಿಕೆಗಳಲ್ಲಿ ಬರಲಿ ನನ್ನ ಹತ್ರ ಡಿಸ್ಕಷನ್ಗೆ. ನನ್ನದೇನು ಅಕ್ರಮಗಳು? ನಾನು ನ್ಯಾಯಯುತವಾಗಿ ವ್ಯಾಪಾರ ಮಾಡ್ಕೊಂಡಿದ್ದೇನೆ, ನ್ಯಾಯಯುತವಾಗಿ ಪರ್ಮಿಟ್ಗಳನ್ನ ಪಡ್ಕೊಂಡು ಬಸ್ಗಳನ್ನ ನಡೆಸ್ತಾ ಇದ್ದೇನೆ, ನ್ಯಾಯಯುತವಾಗಿ ನಾನು ಮಾಡಿದ್ದೇನೆ ಹೊರತು ಒಂದಿಂಚು ನಾನು ದಾರಿ ತಪ್ಪಿ ವ್ಯಾಪಾರ ಮಾಡಲಿಲ್ಲ. ಒಂದಿಂಚು ನಾನು ದಾರಿ ತಪ್ಪಿ ವ್ಯಾಪಾರ ಮಾಡಲಿಲ್ಲ. ಯಾಕಂದ್ರೆ ಈ ಹಿಂದೆ 15 ವರ್ಷದ ಹಿಂದೆ ಕೆಲವರು ಹೇಳೋ ಪ್ರಕಾರ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಪಾಪರ್ ಚೀಟಿಯನ್ನ ತೆಗೆದುಕೊಂಡಿದ್ರು ಕಿಶನ್ ಹೆಗ್ಡೆ ಅವರು. ಏಕಾಏಕಿ ಕರೋಡ್ಪತಿ ಆಗಿಬಿಟ್ರು, ಪಾಪರ್ ಚೀಟಿಯನ್ನ ಸಾಲವನ್ನ ಬೇರೆ ಬ್ಯಾಂಕ್ ಅಲ್ಲಿ ಹೋಗಿ ಸಾಲ ಕೇಳ್ತಿದ್ದವರು ಇದೀಗ ಪಜಾರ ಸ್ಪೋರ್ಟ್ಸ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ಲಿಂದ ಈ ದುಡ್ಡೆಲ್ಲ ಬರ್ತದೆ? ನಾನು ಒಂದು ಮಾತು ಬಹಳ ಸ್ಪಷ್ಟ, ಅವ್ರು ಹೇಳಿದ್ರು ಪಾಪ ನೋಡಿ, ಈ ಜಿಲ್ಲೆಯ ಅತಿದೊಡ್ಡ ಭೂಮಾಲಿಕ ಕುಟುಂಬದಲ್ಲಿ ಹುಟ್ಟಿದವನು ನಾನು, ಕೊಳಕೆಬೇಲು ಮನೆತನದಲ್ಲಿ ಹುಟ್ಟಿದವನು ನಾನು. ಬಿಡಿ ಅದನ್ನು, ನಾನು ಮನೆಯಿಂದ ತೆಗೆದುಕೊಂಡು ಬಂದು ನನ್ನ ಹೆಸರನ್ನು ಮಾತ್ರ, ನಾನು ಮತ್ತು ನನ್ನ ಸ್ವಂತ ದುಡಿಮೆಯಲ್ಲಿ ಬಂದವನು. ನಾನು ಈ ಪ್ರದೇಶದಲ್ಲಿ ಮೂಕಾಂಬಿಕ ಸಾರಿಗೆ ಸಂಸ್ಥೆಗಳನ್ನ ಪ್ರಾರಂಭಿಸಿ 26ನೇ ವರ್ಷ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, 26ನೇ ವರ್ಷ, 1991 ನಾನು ಸಾರಿಗೆ ಸಂಸ್ಥೆ ವ್ಯವಹಾರ ಅನಿಸ್ತಾ. ಅದಕ್ಕೂ ಮೊದಲು ನನ್ನ 20ನೇ ವಯಸ್ಸಿನಲ್ಲಿ ನಾನು ಬಾರ್ ಮತ್ತು ವೈನ್ ಶಾಪ್ಗಳನ್ನ ನಡ್ಸ್ಕೊಂಡಿದ್ದವನು. ಯಾಕೋ ಏನು ಈ ಮಾದಕ ಪಾನೀಯ ವ್ಯಾಪಾರ ನನಗಷ್ಟು ಮನಸ್ಸಿಗೆ ಒಗ್ಗದೆ 91ನೇ ಇಸ್ವಿಯಲ್ಲಿ ನಾನು ಸಾರಿಗೆ ವ್ಯವಹಾರಕ್ಕೆ ಬಂದೆ, ಮಾಡಿದ್ದೇನೆ. ಅದರ ನಂತರ ರಿಯಲ್ ಎಸ್ಟೇಟ್ ವ್ಯಾಪಾರ, ಆ ಗ್ರಾಮೀಣ ಪ್ರದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಲೇಔಟ್ಗಳನ್ನ ಡೆವಲಪ್ ಮಾಡಿದಂಥ ಹೆಮ್ಮೆ ನನಗಿದೆ. ಸುಮಾರು 8 ಲೇಔಟ್ ಬಸ್ಗಳ ಜೊತೆಯಲ್ಲಿ, ಸಹಕಾರಿ ಬ್ಯಾಂಕ್ಗಳ ಜೊತೆಯಲ್ಲಿ ರೌಡಿಸಮ್ ಅನ್ನು ಕೂಡ ಚುರ್ಬ. ನಾನು ಯಾವತ್ತೂ ಮಾಡಿಲ್ಲ, ಯಾವತ್ತೂ ನಾನು ಅಂತ ನನ್ನ ಮೇಲೆ ಅಂತ ಆಪಾದನೆಗಳು ಇಲ್ಲ. ನಂದು ಯಾವುದೋ ಯಾರೋ ಅಪಾದನೆಗಳಿವೆ ಇವತ್ತು, ಯಾರು ಕೂಡ ಡೈರೆಕ್ಟ್ ಆಗಿ ಮುಖಕ್ಕೆ ಮುಖ ಕೊಟ್ಟು ನಿಮ್ಮ ಹತ್ರ ಹೇಳ್ತಾರೆ. ಕಿಶನ್ ಹೆಗ್ಡೆ ಅವರ ಹತ್ರ ಸುದ್ದಿಗೆ ಹೋದ್ರೆ ಏನ್ ಪೆಟ್ಟು ಬೀಳ್ತದೆ? ಅದು ಯಾರೋ ಒಬ್ರು ಪಾಪ ಮೊನ್ನೆ ದಿನ ಒಬ್ರು ಈ ಜಿಲ್ಲೆ ಒಬ್ರು ನಾಯಕರು ಅನ್ಸ್ಕೊಂಡವ್ರು ಟಿವಿಯಲ್ಲಿ ಹೇಳ್ತಿದ್ರಂತೆ, ಅವರು ಏನು ಸಾರಿ ನಂಗೆ ನೆನಪಾಗ್ತಾ ಇಲ್ಲ, ಅವ್ರು ಹೇಳ್ತಿದ್ರಂತೆ ಇದನ್ನು ಮಾಡಿದಾರಂತೆ. ಎಲ್ಲಿವರೆಗೆ ದುರಂತ ಅಂತ ಹೇಳಿದ್ರೆ, ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ರಲ್ಲ, ದೇವಿ ಪ್ರಸಾದ್ ಶೆಟ್ಟಿ ಅವರು ಹೇಳಿದ್ರಂತೆ, ನಾ ಅವ್ರ ಮೇಲೆ ಆಪಾದನೆಗಳಿದೆ, ಅವ್ರದ್ದು 200 ಬ್ಯಾಂಕ್ಗಳಿಂದ 400 ಬ್ಯಾಂಕ್ಗಳಿಂದ ಎಷ್ಟೋ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ, ಅದನ್ನು ಆಡ್ಬೇಕು. ಎಲ್ಲಿವರೆಗೆ ಇವತ್ತು ದುರಂತ ಅಂತ ಹೇಳಿದ್ರೆ, 3 ವರ್ಷಗಳ ಕೆಳಗೆ ಪೊಲೀಸ್ ಸ್ಟೇಷನಲ್ಲಿ ಫೋಟೋ ಇದ್ದಂಥ ವ್ಯಕ್ತಿ, ರೌಡಿ ಶೀಟರ್ ಆಗಿ ಫೋಟೋ ಇದ್ದಂಥ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡ್ತಕ್ಕಂಥ ಒಂದು ದುರಂತಕ್ಕೆ ನಾನು ಬಂದಲ್ಲ. ಅದು ಬಹಳ ವಿಶೇಷ. ಕಿಶನ್ ಹೆಗ್ಡೆ ಅವರು ಕೂಡ ಕಾಂಗ್ರೆಸ್, ದೇವಿ ಪ್ರಸಾದ್ ಶೆಟ್ಟಿ ಕೂಡ, ಅವರು ಕಾಂಗ್ರೆಸ್ ಅಲ್ಲಿ ಇದ್ದ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ನಮ್ಗೆ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಹೌದಾ ಅಲ್ವಂತ ನಮ್ಗೆ ಗೊತ್ತಿಲ್ಲ. ಬಹುಶಃ ಕಾಪು ದೇವಿ ಇರ್ಬೋದೇನೋ, ನನ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನನ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಈಗ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕಿಶನ್ ಹೆಗ್ಡೆ ಅವರ ಮತ್ತು ದೇವಿ ಪ್ರಸಾದ್ ಶೆಟ್ಟರಿಗೆ ಖಂಡಿತವಾಗಿ ನನಗೆ ಯಾವುದೇ ದ್ವೇಷಗಳಿರಲಿಲ್ಲ. ಮೊನ್ನೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ, ನಮಗ್ ಮಾಹಿತಿ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಏನಿದ್ದಾರೋ, ಯಾವ ಸ್ಥಾನಮಾನದಲ್ಲಿ ಇದ್ದಾರೋ ನಮ್ಗೇನು ಗೊತ್ತಿಲ್ಲ. ನಮಗೇನು, ನನಗೆ ಮೊನ್ನೆ ಟಿವಿ ನೋಡಿದ ನನಗೇನು ಅವರು ಒಬ್ಬ ಸಹಕಾರಿಗಳಾಗಿದ್ದರು ಗೊತ್ತಿತ್ತು, ಅಷ್ಟು ಗೊತ್ತು ಬಿಟ್ಟರೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಕೆಲವು ಹಗರಣಗಳನ್ನು ಮಾಡಿದ್ದಾರೆ, ಸ್ವತಃ ತಾಯಿಯ ಆಸ್ತಿಯನ್ನು ಕೂಡ ಕಬಳಿಸುವ ಅಂತ, ಅಥವಾ ಅದನ್ನು ಇಟ್ಟು ಗೋಲ್ಮಾಲ್ ಮಾಡಿ ಆ ಆಸ್ತಿಯನ್ನು ಗೋಲ್ಮಾಲ್ ಮಾಡಿ ಬೇರೆ ರೀತಿ ಸಾಲವನ್ನು ಪಡೆಯುವಂಥ ಕೆಲಸಕ್ಕೆ ಕಿಶನ್ ಹೆಗ್ಡೆ ಅವರು ಹೋಗಿದ್ದಾರೆ. ಒಂದು ಟಿವಿ ಮಾಧ್ಯಮದಲ್ಲಿ ಮೊನ್ನೆ ಬಂತು, ಅಥವಾ ಒಂದು ಕಂಪ್ಲೇಂಟು ಬಂದಿತ್ತು, ತಾಯಿಯ ಪೌರಫಟಾರ್ನಿಯನ್ನು ಜರಾಕ್ಸ್ ಪ್ರತಿಯನ್ನು ಇಟ್ಟಿದ್ದಾರೆ ಅಂತೇಳಿ. ಬಹುಶಃ ಕಾನೂನಿನ ಜ್ಞಾನವೇ ಇಲ್ದಿದ್ದವರಿಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸುವುದಿಲ್ಲ. ಜನರಲ್ ಪೌರಫಟಾರ್ನಿ ತಾಯಿಯ ಹೆಸರಲ್ಲಿರ್ತಕ್ಕಂಥದ್ದಲ್ಲ, ನಮ್ಮ 3 ಜನರ ಹೆಸರಲ್ಲಿ, ನಾನು ನನ್ನ 3 ಜನ ಇಬ್ಬರು ಅಣ್ಣ ತಮ್ಮದ್ರು ಮತ್ತು ತಾಯಿಯ ಜಂಟಿ ಹೆಸರಲ್ಲಿರ್ತಕ್ಕಂಥ ಕೇವಲ 10 ಸೆಂಟ್ಸ್ ಸ್ಥಳದಲ್ಲಿ ಮಾತ್ರ ಪೌರಫಟನ ಇರ್ತಕ್ಕಂಥದ್ದು, ಮತ್ತು ಉಳಿಕೆ ಸ್ಥಳಗಳು ಅದು ನನ್ನ ಖಾಸಗಿಯಾಗಿ ನನ್ನ ಪತ್ನಿ ಹೆಸರಲ್ಲಿ ಖರೀದಿ ಮಾಡಿದಂಥ ಸ್ಥಳಗಳು. ಯಾವತ್ತೂ ಕುಟುಂಬದ ಆಸ್ತಿಯ ಪೌರಫಟಾರ್ನಿ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯಲ್ಲಿದ್ದರೆ, ಆ ಪೌರಫಟಾರ್ನಿ ಜನರಲ್ ಪೌರಫಟಾರ್ನಿ ಅದಾಗಿದ್ದಲ್ಲಿ ಅದರ ಮೂಲ ಪ್ರತಿಯನ್ನು ಯಾವುದೇ ಸಾಲ ಪಡೆಯುವ ಸಂದರ್ಭದಲ್ಲಾಗಲಿ, ರಿಜಿಸ್ಟ್ರೇಷನ್ ಸಂದರ್ಭದಲ್ಲಾಗಲಿ, ಮೂಲ ಪ್ರತಿಯನ್ನು ಹಾಜರುಪಡಿಸಿ ಜೆರಾಕ್ಸ್ ಪ್ರತಿಯನ್ನು, ದೃಢೀಕೃತ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾದದ್ದು ಕಾನೂನು. ಅದನ್ನು ನಾನು ಮಾಡಿದ್ದೇನೆ, ಅದೇ ಪ್ರಕಾರ ಮಾಡಿದ್ದೇನೆ. ಅದನ್ನು ಜೆರಾಕ್ಸ್ ಪ್ರತಿಯನ್ನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ಉತ್ತರಗಳು ನಾನೇನು ಹೇಳಲಿಕ್ಕೆ ಸಾಧ್ಯ ಇದೆ? ಅಲ್ಲ, ಬಹಳ ಆಶ್ಚರ್ಯ. ಕಿಶನ್ ಹೆಗ್ಡೆ ಅವರು 10ನೇ ಕ್ಲಾಸಿಗೆ ಮಾತ್ರ ಹೋಗಿದ್ರೆ ಎಲ್ಲ ವಿಚಾರ ಅಲ್ಲ, ನಾನು 2ನೇ ಕ್ಲಾಸಿಗೆ ಹೋಗಿದ್ದೇನೆ ಇಲ್ಲೋ ನನಗೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಈಗ ನಾನು ಡಾಕ್ಟರೇಟ್ ಮಾಡಲಿಲ್ಲ, ನಾನು 2ನೇ ಕ್ಲಾಸಿಗೂ ಹೋಗಲಿಲ್ಲ, ಆದರೆ ಬೆಳೆದಿದ್ದೇನಲ್ಲ ಇಷ್ಟು, ಒಬ್ಬ ಅನಕ್ಷರಸ್ಥ ಇಷ್ಟು ಬೆಳೆದಿದ್ದೇನೆ ಅಂತ ಅವ್ರು ಹೇಳ್ತಾರಲ್ಲ, ಸಂತೋಷ ಅಲ್ವಾ?
ನಾನು ಯಾವ ಶಾಲೆಗೆ ಹೋಗಿದ್ದೇನೆ, ಎಲ್ಲಿಗೆ ಹೋಗಿದ್ದೇನೆ ಅಂತ ಹೇಳ್ತಕ್ಕಂಥ ದಾಖಲಾತಿಗಳು ಇಲ್ಲದೆ ಇಂಥ ಆಪಾದನೆಗಳಿಗಿಂತ ಇದಕ್ಕಿಂತ ಹೆಚ್ಚು ನಾನೇನು ಉತ್ತರ ಹೇಳಲಿಕ್ಕೆ ಸಾಧ್ಯ ಇದೆ? ಅಲ್ಲ, ಆಪಾದನೆಗಳನ್ನು ಯಾಕೆ ಮಾಡ್ತಾರೆ? ಇವತ್ತು ಅನೇಕ ಮುಖಂಡರಿದ್ದಾರೆ, ಇದೇ ಉಡುಪಿ ಭಾಗದಲ್ಲಿ ಅನೇಕ ಮುಖಂಡರಿದ್ದಾರೆ, ಸಾರಿಗೆ ಕ್ಷೇತ್ರದಲ್ಲಿಯೂ ಕೂಡ ಅನೇಕರಿದ್ದಾರೆ. ಕಿಶನ್ ಹೆಗ್ಡೆ ಅವರನ್ನ ಟಾರ್ಗೆಟ್ ಮಾಡಬೇಕಾದ್ರೆ ಎಲ್ಲರೂ ಹುಳುಕಿದೆ ಅಂತ ಅರ್ಥ. ಅಲ್ಲ, ಹುಳುಕನ್ನು ತೋರಿಸ್ಬೇಕಲ್ಲ ಸ್ವಾಮಿ. ನೋಡಿ, ರಾಜಕೀಯ ಜೀವನದಲ್ಲಿ ಸಚ್ಚಾರಿತ್ರ್ಯವನ್ನು ಕಾಪಾಡ್ಕೊಂಡು ಬರ್ತಕ್ಕಂಥ ನಮ್ಮ ಮನಪೂರ್ವಕವಾಗಿ ನಾನು ಸಾರ್ವಜನಿಕವಾಗಿ ಜನ ನನ್ನ ಎಷ್ಟು ಪ್ರೈಸ್ ಮಾಡ್ತಾರೆ ಅನ್ನೋ ನನಗೆ ಅಗತ್ಯ ಇಲ್ಲ. ನನ್ನ ಮನಸ್ಸಿಗೆ ಸರಿಯಾಗಿ ನಾನು ಚರಿತ್ರೆಯನ್ನು ಕಾಪಾಡ್ಕೊಂಡು ಬಂದಿದ್ದೇನೆ, ನಾನು ಕಾಪಾಡ್ಕೊಂಡು ಬಂದಿದ್ದೇನೆ. ನನಗೆ ನನ್ನ ಸಂಘ ಸಂಸ್ಥೆಗಳು, ಸೊಸೈಟಿಗಳು ಮುಖ್ಯ. ನನಗೆ ನನ್ನ ಸೊಸೈಟಿಯ ನನ್ನ ನೌಕರ ವರ್ಗದವರು ಮುಖ್ಯ. ನನಗೆ ನನ್ನ ಸೊಸೈಟಿ ಅಧ್ಯಕ್ಷರಾದಿಯಾಗಿ ನಿರ್ದೇಶಕ ವರ್ಗದವರು ಮುಖ್ಯ. ಈ ವ್ಯವಸ್ಥೆಯಲ್ಲಿ ನಾನು ಅವರ ಪರವಾಗಿ ಹೋರಾಡ್ತಕ್ಕಂಥವನು, ಅವರ ಪರವಾಗಿ ಹೋರಾಡಿದ್ದೇನೆ. ನನಗೆ ಯಾವುದೇ ಅದರಲ್ಲಿ ಹಿಂಜರಿಕೆ ಇಲ್ಲ, ಅಂಜಿಕೆ ಇಲ್ಲ. ಇನ್ನು ಮುಂದೆ ಅವರ ಪರವಾಗಿ ಹೋರಾಟವನ್ನ ಮಾಡಿದರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಬರ್ತಾ ಇದೆ. ಅದು ದುರಂತ. ಅಲ್ಲ, ಈತ ನಡುವೆ ಬಹಳ ವಿಪರ್ಯಾಸ ಸಂಗತಿ ಏನು ಅಂತ ಹೇಳಿದ್ರೆ, ನನಗೆ ಟಿಕೆಟ್ ಸಿಗ್ತದೆ ಅಂತ ಕಿಶನ್ ಹೆಗ್ಡೆ ಅವ್ರು ಕಾಯ್ತಾ ಕೂತ್ಕೊಳ್ಳುವಾಗ ಇಂಥ ವಿಚಾರಗಳು ಬಂದುಬಿಡ್ತು. ನಿಮ್ಮ ಟಿಕೆಟಿನ ಕನಸು ಭಗ್ನ ಆಯಿತು ಅಂತ ಅರ್ಥ ಇದ್ರೆ. ಅಲ್ಲ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಬೇಸರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ, ಡೆಸ್ಟಿನಿ ದೈವ ನಿರ್ಣಯ ಮಾಡಿ ಕಳಿಸಿರ್ತದೆ, ನಾವು ಇಲ್ಲಿ ಗೊಂಬೆಗಳು ಮಾತ್ರ. ಅದೃಷ್ಟದ ಆಟ ಅಂತ ಹೇಳುವುದಲ್ಲ ನಾನು. ದೈವ ನಿರ್ಣಯಕ್ಕೆ ವಿರುದ್ಧ ಹೋಗ್ಲಿಕ್ಕೆ ಯಾರಿಗಾಗೋದಿಲ್ಲ. ನನ್ನನ್ನೇನಾದರೂ ಮಾಡಬೇಕು ಅಂತ ನಿರ್ಣಯಗಳಾಗಿದ್ದರೆ ಅದು ಮೊದಲೇ ಬರೆದು ಕಳಿಸಿರ್ತದೆ, ಅದು ಆಗ್ತದೆ. ಪ್ರಾಮಾಣಿಕತೆಯಿಂದ ಮತ್ತು ಸತ್ಯನಿಷ್ಠತೆಯಿಂದ ನಡ್ಕೊಳ್ಳೋದು ಮಾತ್ರ ನನ್ನ ಕೆಲಸ. ಅದನ್ನು ಅತ್ಯಂತ ನಿಷ್ಠೆಯಿಂದ ನಾನು ಆ ಕೆಲಸವನ್ನು ಮಾಡ್ತೇನೆ. ಅದು ಪಕ್ಷಕ್ಕಿರ್ಬೋದು, ಸಹಕಾರಿ ಕ್ಷೇತ್ರಕ್ಕೆ ಇರ್ಬೋದು, ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿರ್ಬೋದು. ನನ್ನ ವೈಯಕ್ತಿಕ ಜೀವನದಲ್ಲಿಂದ ಹಿಡಿದು ಪ್ರತಿಯೊಂದು ಯಾವುದು ಸಹಕಾರಿ ಕ್ಷೇತ್ರ. ಅಲ್ಲ, ಇದರಲ್ಲಿ ಶಿರಿಯಾರ ಬ್ಯಾಂಕು ಕೂಡ ಬರ್ತದ? ಖಂಡಿತ ಬರ್ತದೆ. ಪ್ರಾಮಾಣಿಕವಾಗಿ ನಾನು ತಟ್ಟಿ ಹೇಳ್ತೇನೆ, ಶಿರಿಯಾರ ಬ್ಯಾಂಕು ಬರ್ತದೆ, ಪಿ ಎಲ್ ಡಿ ಬ್ಯಾಂಕು ಬರ್ತದೆ, ಎಲ್ಲಿ ಬೇಕಾದರೂ ಡಿ ಸಿ ಸಿ ಬ್ಯಾಂಕಿಗೆ ಹೋದಾಗ್ಲೂ ಬರ್ತದೆ. ನಾನು ಇವತ್ತಿನವರೆಗೆ ಯಾವ ಕೈಯಿಂದನೂ ಒಂದು ಪೈಸ ಮುಟ್ಟಿಲ್ಲ. ಅದು ನನ್ನ ಸ್ವಂತ ಸಂಪಾದನೆಯಿಂದ ದುಡಿದ ಹಣವನ್ನು ಖರ್ಚು ಮಾಡಿದ್ದೇನೆ ಹೊರತು ನನಗೆ ಸಹಕಾರ ಅನ್ನತಕ್ಕಂಥದ್ದು ಹವ್ಯಾಸ. ನನಗೆ ಸಹಕಾರ ಉದ್ಯೋಗ ಅಲ್ಲ. ಬ್ಯಾಂಕ್ ಅಲ್ಲಿ ನೀವೇ ಡೈರೆಕ್ಟರ್ ಆಗಿದ್ದೀರಾ, ಹಾಗಾಗಿ ಎರಡು ಬಾರಿ ನೀವು ಡಾಕ್ಯುಮೆಂಟ್ ಇಟ್ಟರು ಕೂಡ ಒಂದೇ ಡಾಕ್ಯುಮೆಂಟ್ ಇಟ್ಟರು ನಿಮ್ಗೆ ಸಾಲ ಸಿಗುತ್ತೆ. ಅಲ್ಲೇ ತಪ್ಪು, ಅಲ್ಲೇ ಹೇಳುದು. ಒಂದು ಬ್ಯಾಂಕಿನಲ್ಲಿ ಎರಡು ಬಾರಿ ಅಲ್ಲ, ಬೇರೆ ನೋಡಿ, ಒಂದು ಆಸ್ತಿಯ ಇವತ್ತಿನ ಆರ್ ಟಿ ಸಿಗಳ ಅದನ್ನ ಇಟ್ಟುಕೊಂಡು ಮಿಸ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಆರ್ ಟಿ ಸಿಗಳು ಒಂದು ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ ಆರ್ ಟಿ ಸಿಗಳು ಕಟ್ ಆಗುದಿಲ್ಲ. ಅದೇ ಆರ್ ಟಿ ಸಿಯಲ್ಲಿ ಬರ್ತದೆ, ಅದೇ ಆರ್ ಟಿ ಸಿಯಲ್ಲಿ ಬರ್ತದೆ, ಒಂದೇ ಪೇಜಲ್ಲಿ ಬರ್ತದೆ. ಸರ್ವೆ ನಂಬರ್ಗಳು ಬದಲಿರ್ತವೆ. ಅಲ್ಲಿ ಪಿ ಅಂದರೆ P5, P6, P7 ಅದು ಬೇರೆ ಬೇರೆ ಸರ್ವೆ ನಂಬರ್ಗಳು. ಅದನ್ನ ಹೇಳ್ಕೊಂಡು ಇವ್ರು ತೋರಿಸ್ತಾರೆ ಈ ಆರ್ ಟಿ ಸಿಗಳು ಒಂದೇ ಕಡೆ ಇಟ್ಟಿದ್ದಾರೆ ಅಂತ. ಅಂಥ ಕೆಲಸವನ್ನು ಮಾಡಲಿಕ್ಕೆ ಆಗುವುದೂ ಇಲ್ಲ. ಜನರನ್ನು ಸ್ವಲ್ಪ ಸಮಯ ಎಲ್ಲ ಜನರನ್ನು ಮೋಸ ಮಾಡ್ಬೋದು, ಎಲ್ಲ ಕಾಲಕ್ಕೂ ಎಲ್ಲ ಜನರನ್ನು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ನೆನ್ಪಿಟ್ಕೊಳ್ಬೇಕು. ಸೊ ಹಾಗಾದರೆ ತಮ್ಮ ಪ್ರಕಾರ ತಾವು ಏನೂ ಮಾಡುವುದಿಲ್ಲ, ಸಾಲ ಪಡೆಯುವುದು ಅಪರಾಧವೇ? ಅಲ್ಲ, ಬಹಳ ವಿಪರ್ಯಾಸ. ನೀವೇ ಹೇಳಿದಾಗೆ ದೊಡ್ಡ ಭೂ ಮಾಲೀಕರ ಮನೆತನದವರು, ಶ್ರೀಮಂತರು, 1980 ನೀವು ಈ ಒಂದು ಬಿಸ್ನೆಸ್ ಅಲ್ಲಿ 1987 ನಾನು ವ್ಯಾಪಾರವನ್ನ ಮಾಡ್ತಿದ್ದೆ. ಹಾಗಾದ್ರೆ ಸಾಲಗಳನ್ನೆಲ್ಲ ಯಾಕೆ ತೆಗಿತೀರಾ? ಸಾಲ ಬಜಾರೆ ಸ್ಪೋರ್ಟ್ಸ್ ಅಲ್ಲಿ ಓಡಾಡ್ತೀರಾ? ಸಹಕಾರಿ ಬ್ಯಾಂಕ್ ಅಲ್ಲಿ ಮಾತ್ರ ಪದೇ ಪದೇ ಸಾಲವನ್ನು ತೆಗಿತೀರಾ? ಯಾಕಂದ್ರೆ ನಾನು ಸಾರ್ವಜನಿಕ ದುಡ್ಡನ್ನು ಲೂಟಿ ಹೊಡಿಲಿಲ್ಲ. ನನ್ನ ಸಂಪಾದನೆ ಮಾಡ್ತೇನೆ, ನನ್ನ ಹಣಕ್ಕೆ ಸಾಲ ಬೇಕು, ಸಾಲ ಪಡಿತೇನೆ, ಸಾಲ ಕಟ್ಟಿದ್ದೇನೆ. ಸಾಲ ಬಾಕಿ ಇದ್ದಾಗ ಮಾತಾಡ್ಲಿ, ಯಾರಾದ್ರೂ ಯಾವ್ದೋ ಬ್ಯಾಂಕಿಂಗ್ ವಂಚನೆ ಮಾಡಿದ್ರೆ ಮಾತಾಡ್ಲಿ. ಅಲ್ಲಿ ನಿಮ್ಮದೇ ಬ್ಯಾಂಕ್ ಅದು, ನಮ್ಮದೇ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗಿದ್ದೀರ. ಒಂದೇ ಆಪಾದನೆಗಳು ಹೇಳ್ತಾರೆ, ಯಾವ್ದು 15 ಆಡಿಟ್ ಆಗಿಲ್ಲ ಅಂತೇಳಿ. ಏನ್ ಸ್ವಾಮಿ ಅರ್ಥ ಇದೆಯಾ? ಪ್ರತಿ ವರ್ಷ ಆಡಿಟ್ ಆಗದೆ ಇದ್ರೆ ಆ ಬ್ಯಾಂಕ್ ಸೂಪರ್ ಸೀಡ್ ಆಗ್ತದೆ. ಯಾರು ಮಾತಾಡ್ತಾರೆ ಇಂಥ ಆಪಾದನೆಗಳನ್ನ? ಹಿಟ್ ಅಂಡ್ ರನ್ ಮಾಡ್ಕೊಂಡು ಓಡಿ ಹೋಗುವಂತಲ್ಲ, ಬರ್ಲಿ. ಕಿಶನ್ ಹೆಗ್ಡೆ ಅವರು ಕೇವಲ ಕಾಂಗ್ರೆಸ್ ಮುಖಂಡರು ಮಾತ್ರ ಅಲ್ಲ, ಕೆಲವು ಬಿಜೆಪಿ ಮುಖಂಡರು ಕೂಡ ಬಹಳ ಆತ್ಮೀಯರಿದ್ದಾರೆ. ಸೊ ಎಲ್ಲ ಪ್ರಾಬಲ್ಯವನ್ನ ಬೆಳೆಸ್ಕೊಂಡು ತಮ್ಮನ್ನ ತಾವು ಉಳಿಸ್ಕೊಳ್ತಾ ಇದ್ದಾರೆ, ತಾವು ಸೇಫ್ಗೆ ಮಾಡ್ತಾ ಇದ್ದಾರೆ. ವೈಯಕ್ತಿಕ ಸ್ನೇಹಗಳು ಬೇರೆ, ಯಾರೊಟ್ಟಿಗೆ ಸ್ನೇಹ, ನಾನು ಯಾವುದೇ ಪಕ್ಷದ ನೆಲೆಯಲ್ಲಿ ಯಾರೊಂದಿಗೂ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾರೊಂದಿಗೂ ಸ್ನೇಹಿತನಾಗಿ ಉಳಿದಿಲ್ಲ, ಉಳಿಯುವುದೂ ಇಲ್ಲ. ಆದರೆ ವೈಯಕ್ತಿಕ ಸ್ನೇಹಗಳು ಎಲ್ಲರೊಂದಿಗೂ ಸ್ನೇಹಿತ, ಏನು ಕಾಂಗ್ರೆಸ್ BJP ಅಂದ ಕೂಡಲೇ ಮುಖಗಂಟು ಹಾಕೊಂಡು ತಿರ್ಲಿಕ್ಕಾಗ್ತದ? ಆಗುವುದಿಲ್ಲ. ವಿಚಾರಗಳು ಬಹಳ ಸ್ಪಷ್ಟ. ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಪಡೆದು ಹೊರಟಂಥ ಒಬ್ಬ ವ್ಯಕ್ತಿ, ಆತನಿಗೆ ಬೆಂಗಾವಲಾಗಿ ನಿಂತ ಕೆಲವು ಪಡೆ, ಅವ್ರಿಗೇನು ಉದ್ದೇಶ ಅಂತಕ್ಕಂಥದ್ದು ಲೋಕಕ್ಕೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ, ಯಾಕಂದ್ರೆ ನನ್ನ ಬಗ್ಗೆ TV ಪತ್ರಿಕೆಗಳಲ್ಲಿ ಓದ್ಕೊಳ್ಳುವ ಅಗತ್ಯ, ಕೆಟ್ಟದ ಬರದ ಕೂಡ ಓದ್ಕೊಳ್ಳುವಾಗ ನನ್ನ ಬಗ್ಗೆ ನಾನು ತಿಳ್ಕೊಂಡಂಥ ಒಂದು ವರ್ಗ ಇದೆ,
ಆ ವರ್ಗಕ್ಕೆ ನಾನು ನಿಯತ್ತಾಗಿದ್ದೇನೆ. ಸೊ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನಾನು ಕೇರ್ ಮಾಡೋದಿಲ್ಲ. ನನಗೆ ಬೇಕಾಗೋರು ಯಾರಿದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಇದ್ರೆ ಸಾಕು, ಅವರು ನನ್ನನ್ನು ನಂಬಿದ್ರೆ ಸಾಕು, ನನ್ನನ್ನು ನಂಬಿ ನನ್ನ ಬಗ್ಗೆ ವಿಶ್ವಾಸ ಇಟ್ಟು, ನಿಮಗೆ ಯಾರು ಬೇಕಾಗ್ತಾರೆ ಅವರಿಗೆ ಯಾರು ಬೇಕಾಗ್ತಾರೆ, ನನ್ನೊಂದಿಗೆ ಯಾರು ಒಡನಾಟದಲ್ಲಿದ್ದಾರೆ, ನನ್ನೊಂದಿಗೆ ಯಾರು ಸಂಪರ್ಕದಲ್ಲಿದ್ದಾರೆ, ಅವರು ನನ್ನನ್ನು ನಂಬಿದರೆ, ಅವರು ನನಗೆ ನಂಬಿಕೆ ಕಳ್ಕೊಂಡ ದಿವಸ ನಾನು ಈ ಸ್ಥಾನಮಾನಗಳಲ್ಲಿ ಉಳಿಯುವುದಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಇದರದ್ದು ಉಳಿಯುವ ಅಗತ್ಯತೆ ಯಾಕಂತ ಹೇಳಿದ್ರೆ, ಕಳೆದ ಬಹುಶಃ ತಮಗೆ ತಮ್ಮ ಇನ್ಫಾರ್ಮೇಷನ್ಗೆ ಹೇಳ್ತೇನೆ, ಕಳೆದ 15 ವರ್ಷಗಳಿಂದ ನಾನು PLD ಬ್ಯಾಂಕ್ ಇನ್ನೊಂದು ಕಡೆ ಎಲ್ಲಿಯೂ ನಾನು 1 ರೂಪಾಯಿ ಸಿಟ್ಟಿಂಗ್ ಫೀಸ್ ಬಿಟ್ಟರೆ 1 TA ಡ್ರಾ ಮಾಡಿದವನಲ್ಲ. 1 TA ಡ್ರಾ ಮಾಡ್ಕೊಂಡಿಲ್ಲ ನಾನು, ನನ್ನ ಸ್ವಂತ ಖರ್ಚಿನಲ್ಲಿ ನಾನು ತಿರುಗ್ತೇನೆ, ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸಿಟ್ಟಿಂಗ್ ಫೀಸನ್ನು ನಾನು ತಗೊಳಿದ್ರೆ ಬೇರೆ ನಿರ್ದೇಶಕರು ತಗೊಳ್ಳೋದಿಲ್ಲ ಅನ್ನೋ ನೆಲೆಯಲ್ಲಿ ನಾನು ಸಿಟ್ಟಿಂಗ್ ಫೀಸ್ ತಗೊಳ್ತಾ ಇದ್ದೇನೆ ಹೊರತು 1 ರೂಪಾಯಿ ನಾನು TA ಡ್ರಾ ಮಾಡಿಲ್ಲ. ಎಸ್, ಬಹುಶಃ ಈ ವಿಚಾರದ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕಿಶನ್ ಹೆಗ್ಡೆ ಅವರೊಂದಿಗಿನ ತಿರುಗುಬಾಣ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ತಿರುಗುಬಾಣಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ಇರತಕ್ಕಂತಹ ಅತಿಥಿ ಕಿಶನ್ ಹೆಗ್ಡೆ ಕೊಳಕೆ ಬಯಲು ಸರ್, ತಮಗೂ ಕೂಡ ಮತ್ತೊಮ್ಮೆ ಸ್ವಾಗತ. ತಮ್ಮ ಗೋಲ್ಮಾಲ್ಗಳ ಪಟ್ಟಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಗೋಲ್ಮಾಲ್ ಕೂಡ ಬರ್ತದಂತಲ್ಲ. ಹೌದಾ? ಅದೇ ನಾನು ಕೇಳಿದೆ ಶುಗರ್ ಫ್ಯಾಕ್ಟ್ರಿಯ 4 ಕೋಟಿಗಳ ಗೋಲ್ಮಾಲ್ ಅಂತ. ನಾನು ಶುಗರ್ ಫ್ಯಾಕ್ಟ್ರಿಗೆ ಯಾವ ರೀತಿಯಲ್ಲೂ ಸಂಬಂಧಪಟ್ಟವನಲ್ಲ. ಶುಗರ್ ಫ್ಯಾಕ್ಟ್ರಿಗೆ ನಾನು ಸಹಕಾರಿ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮೊದಲು ಈ ಜಿಲ್ಲೆಯ 83 ಸಹಕಾರಿ ಸಂಸ್ಥೆಗಳು ಸುಮಾರು 12 ಕೋಟಿ ರೂಪಾಯಿಯಷ್ಟು ಹಣವನ್ನು ಡೆಪಾಸಿಟ್ ಆಗಿ ಆ ದಿನದ ಶುಗರ್ ಕ್ರಷಿಂಗಿಗೆ ಬೇಕು ಅಂತಕ್ಕಂಥದ್ದು. ಮಧ್ಯದಲ್ಲಿ ಅಂದು ಆಸ್ಕರ್ ಫರ್ನಾಂಡಿಸರು ಅಧ್ಯಕ್ಷರಾಗಿದ್ದರು. ಅವರು ಬಿಟ್ಟು ಹೋದ ನಂತರ ಸಚಿವರಾಗಿದ್ದಂಥ ಜಯಪ್ರಕಾಶ್ ಹೇಳರು ಅದರ ಉಸ್ತುವಾರಿಯನ್ನು ಆ ಕಾರ್ಖಾನೆ ನಡೆಸ್ತಕ್ಕಂಥ ಕೆಲಸವನ್ನು ವಹಿಸಿಕೊಂಡಾಗ ಹಣದ ಅಭಾವ ಉಂಟಾದಾಗ ನಾನಾಗ ಸಹಕಾರಿ ಕ್ಷೇತ್ರದಲ್ಲೇ ಇಲ್ಲ, ನಮ್ಮ ಸಂಸ್ಥೆಗಳು ಅದಕ್ಕೆ ಹಣ ಕೊಟ್ಟರು ನಡೆಸ್ಲಿಕ್ಕೆ. ಅದು ತದನಂತರ ಬಂದ ಸಂದರ್ಭದಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಅದನ್ನು. ಯಾಕಂತ ಹೇಳಿದರೆ ಪರಸ್ಪರ ಸಹಕಾರಕ್ಕಾಗಿ, ರೈತರ ಕಬ್ಬು ಅರಿವಿಕೆಗೆ, ರೈತರ ಅವರ ಸೊಸೈಟಿಗಳಲ್ಲಿ ಅವರಿಗೆ ದುಡ್ಡು ಸಿಗಬೇಕು ಅನ್ನೋ ನೆಲದಲ್ಲಿ ನಾನು ಬಂದ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೀರಾ? ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಅಲ್ಲ, ಹೇಳ್ತೇನೆ ತಪ್ಪು ಮಾಡಿದ್ರಲ್ಲ ತಪ್ಪು ಒಪ್ಕೊಳ್ಳೋದು. ಆ ಸಂದರ್ಭದಲ್ಲಿ 8 ಕೋಟಿಗೂ ಹೆಚ್ಚು ಹಣ ಶುಗರ್ ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಸೊಸೈಟಿಗಳಿಗೆ ಕೊಡಲೇ ಇಲ್ಲ. ಅದನ್ನು ಈ ಸರ್ಕಾರ ಬಂದ ಮೇಲೆ ಹೋರಾಟಗಳನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದಂಥ ಅನುದಾನದಲ್ಲಿ 85% ಅಸಲಿಗೆ ಒಪ್ಪಿಕೊಂಡು ಸಹಕಾರಿ ಸಂಸ್ಥೆಗಳು 85% ಅಸಲಿಗೆ ಬಡ್ಡಿ ಬಿಟ್ಟು ಒಪ್ಪಿಕೊಂಡು ಪಾವತಿ ಮಾಡಿಸಿದಂಥ ತೃಪ್ತಿ ನನಗಿದೆ. ಡಿಮಾನಿಟೈಸೇಷನ್ ಬಗ್ಗೆ ತಾವೇನು ಹೇಳ್ತೀರಾ, ಸರಿಯೋ ತಪ್ಪು? ಅಲ್ಲ, BJP ಸರ್ಕಾರದ ನರೇಂದ್ರ ಮೋದಿ ತಂದಂತಹ ನೋಟ್ ಡಿಮಾನಿಟೈಸೇಷನ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಡಿಮಾನಿಟೈಸೇಷನ್ ಒಬ್ಬ ಸಹಕಾರಿ ವ್ಯವಸ್ಥೆಯಲ್ಲಿ ಇದ್ಕೊಂಡು ಸರಿ ತಪ್ಪಿನ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಹೋಗುವುದಿಲ್ಲ. ನಾವು ಆ ದಿವಸ ಕೇಳಿದ್ದು, ನಾವು ನೋಟ್ ಡಿಮಾನಿಟೈಸೇಷನ್ ಸರಿ ತಪ್ಪು ಅಂತಕ್ಕಂಥ ಮಾತನಾಡ್ಲಿಕ್ಕೆ ಹೋಗಲಿಲ್ಲ. ನೆನ್ಪಿಟ್ಕೊಳ್ಳಿ, ನಮ್ಮ ವ್ಯವಹಾರಗಳಿಗೆ, ನಾವು ಕ್ರೆಡಿಟ್ ವ್ಯವಹಾರ ಮಾಡ್ತಕ್ಕಂಥ, ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥ ಸಹಕಾರಿ ಸಂಸ್ಥೆಗಳಿಗೆ ಕ್ಯಾಶ್ ಫ್ಲೋಗಳನ್ನ ಕೊಡಿ ಅಂತ ಮಾತ್ರ ಕೇಳಿ ನಮ್ಮನ್ನು. ಕಿಶನ್ ಹೆಗ್ಡೆ ಅವರು BJP ಎಲ್ಲ ಕಾರ್ಯಗಳನ್ನ ಕೂಡ ಬದಿಗತ್ತಾರೆ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ನೋಟ್ ಡಿಮಾನಿಟೈಸೇಷನ್ ಮಾತ್ರ ಸರಿ ಅಂತ ಹೇಳ್ತಾ ಇದ್ದೀವಿ. ಸರಿ ಅಂತ ನಾನು ಹೇಳುವುದಿಲ್ಲ. ಬಹುಶಃ ನಿಮಗೆ ಲಾಭ ಆದದ್ರಿಂದಾಗಿ, ಅದೇ ವಕೀಲರಿಂದ ನೀವು ಲಾಭವನ್ನು ಪಡೆದುಕೊಂಡಿದ್ದಕ್ಕಾಗಿ ನಿಮಗೆ ಈಗ ಡಿಮಾನಿಟೈಸೇಷನ್ ಸರಿ ಅಂತ ಕಾಣಿಸ್ತದೆ. ನನಗೆ ಸರಿ ತಪ್ಪುಗಳ ಬಗ್ಗೆ ನಾನು ಮಾತಾಡುವುದಿಲ್ಲ. ನಮಗೆ ಅಲ್ಲಿ ಡೈರೆಕ್ಷನ್ಸ್ ಬೇಕಿತ್ತು. ಅಲ್ಲ, ನೀವೇ ಹೇಳಿದಾಗೆ ಸರ್ಫ್ಲಸ್ ಫ್ಲೋ ಹೋಗ್ಬೇಕು, ನೀವೇ ಪ್ರಕಟಣೆಯನ್ನು ಮಾಡಿಸ್ತೀರಾ, ನೀವೇ ಮನವಿಯನ್ನು ಕೊಡಿಸ್ತೀರಾ, ಮತ್ತೆ ನೀವೇ ದುಡ್ಡು ನುಂಗ್ತೀರಾ? ನಾವು ದುಡ್ಡು ನುಂಗಿದ್ದೇವೆ ಅಂತ ಹೇಳಿದವ್ರು ಬರಲಿ, ನನಗೆ ಯಾರಾದ್ರೂ 1 ರೂಪಾಯಿ ಕೊಟ್ಟಿದ್ದಿದ್ರೆ ಬರಲಿ, ನನಗೆ ಯಾರಾದರೂ 1 ರೂಪಾಯಿ ಕೊಟ್ಟಿದ್ದಿದ್ರೆ, 1 ರೂಪಾಯಿ ನನಗೆ ಅಥವಾ ಜಿಲ್ಲಾ ಸಹಕಾರಿ ಒಕ್ಕೂಟಕ್ಕೆ 1 ರೂಪಾಯಿ ಕೊಟ್ಟಿದ್ದಿದ್ರೆ, ನಾನು ಅದ್ರ ಬಗ್ಗೆ ಹಲವು ಬಾರಿ ನಾನು ಅದ್ರ ಬಗ್ಗೆ ತಿರುಗಾಟ ಮಾಡಿದೆ, ಹೋದೆ, ಎಲ್ಲಿಯೂ ಯಾರ ಹತ್ರ 1 ರೂಪಾಯಿ ತಗೊಳ್ಳಲಿಲ್ಲ. ನನ್ನ ಕೈಯಿಂದ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋದೆ. ಬಹುಶಃ ಇಬ್ಬರು ವ್ಯಕ್ತಿಗಳು ನನಗಿಂತಲೂ ಹೆಚ್ಚು ಕೆಲಸ ಮಾಡಿದವರು, ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಓಡಾಡಿದ್ರು, ನನಗೆ ಆ ಸಂದರ್ಭದಲ್ಲಿ ಟೈಮ್ ಇರ್ತಿರಲಿಲ್ಲ.
ಓಡಾಟ ಮಾಡಿ ಆ ಇಡೀ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬಂದರು. ಅದ್ರ ಬಗ್ಗೆ ಯಾವ ಸೊಸೈಟಿಯವರು ಕಮೆಂಟ್ಸ್ ಮಾಡ್ತಾ ಇಲ್ಲ. ನಮಗೇನು ಡೈರೆಕ್ಷನ್ ಸಿಕ್ತು ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ನಮ್ಮ ಹೋರಾಟಗಳನ್ನು ನಾವು ಮಾಡಿದ್ದೇವೆ, ನಾವು ಸರ್ಕಾರದ ಗಮನ ಸೆಳೆತಕ್ಕಂಥ ಹೋರಾಟವನ್ನು ಮಾಡಿದ್ದೇವೆ. ಹೊರತು ಡಿಮಾನಿಟೇಷನ್ ಸಂದರ್ಭದಲ್ಲಿ ಕಿಶನ್ ಹೆಗ್ಡೆಗೆ ಅಥವಾ ಜಿಲ್ಲಾ ಸಹಕಾರಿ ಒಕ್ಕೂಟಕ್ಕೆ ಒಂದು ರೂಪಾಯಿ ಯಾರಾದರೂ ಕೊಟ್ಟದ್ದಿದ್ರೆ ಅದರ ಒಂದು ರಶೀದಿಯನ್ನು ತಂದು ತೋರಿಸ್ಲಿ. ಹಾಗಾದ್ರೆ ಯಾರು ಒಬ್ರು ಬಂದ್ರು ಕೂಡ ನೀವು ಒಪ್ಕೊಳ್ತೀರಿ? ರಶೀದಿ ತಂತು ಮುದ್ದಣ್ಣ ಶೆಟ್ಟಿ ಅವ್ರು ಬಂದ್ರಲ್ಲ, ಅವ್ರ ಬಗ್ಗೆ ಏನು ತಂತು? ಮುದ್ದಣ್ಣ ಶೆಟ್ಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಸತತವಾಗಿ ನನ್ನ ಮೇಲೆ ಕೇಸ್ಗಳನ್ನ ಹಾಕ್ತಾ ಇದ್ದಾನೆ. ಯಾಕೆ ಅನ್ನುವಂಥದ್ದು ಯಾಕೆ ಅಂತಕ್ಕಂತ ಪ್ರಶ್ನೆ. ಯಾರ ಮೇಲೆ ಕೇಸ್ ಹಾಕುವುದಿಲ್ಲ. ಒಂದ್ ನಿಮಿಷ, ಅವರ ಜಾಗವನ್ನ ನೀವು ನುಂಗಿದ್ದೀರಾ, ಆ ಕಾರಣಕ್ಕಾಗಿ ಅವರ ಜಾಗವನ್ನ ನಾನು ನುಂಗಿದ್ದಲ್ಲ, ನನ್ನ ಜಾಗವನ್ನ ಅವರು ನುಂಗಿದ್ದಾರೆ. ನನ್ನ ಬ್ಯಾಂಕ್ನಲ್ಲಿ ಶಿರಿಯಾರ ಬ್ಯಾಂಕ್ನಲ್ಲಿ ಸಾಲ ಮಾಡಿಕೊಂಡು ವಿಲ್ಫುಲ್ ಡಿಫಾಲ್ಟರ್ ಆಗಿದ್ದಾರೆ, ಅದರ ವಸೂಲಾತಿ ಹೋದಾಗ ಪ್ರಥಮ ಕೇಸ್ಗಳು ಬಂತು. ನನ್ನ ಜಾಗವನ್ನ ನುಂಗಿ ಕೋರ್ಟನ್ನ ವಂಚನೆ ಮಾಡಿ ಒಬ್ಬ ನ್ಯಾಯವಾದಿಯಾಗಿದ್ದು ಯಾವ ಕೇಸನ್ನು ನಡೆಸ್ತಾನೆ ಅದೇ ವಕೀಲ ಆ ಜಾಗ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇವತ್ತು ಕೋರ್ಟಲ್ಲಿ ಅದು ಆ ಕೇಸ್ ದಾಖಲಾತಿಗಳು ಮೂಲದಾರರಿಗಾಯಿತು. ಅದರ ಹಠ ಸಾಧನೆಗೆ ಆ ಜಾಗವನ್ನು ಬಿಟ್ಟುಕೊಡಬೇಕು, ನಾನು 1 ಎಕರೆ 80 ಸೆಂಟ್ ಸ್ಥಳವನ್ನು ನಾವು ಬಿಟ್ಟುಕೊಡಬೇಕು ಅಂತಕ್ಕಂಥ ಹಠಕ್ಕಾಗಿ ಜಿಲ್ಲಾ ಅದರ ಮೇಲೆ ಬ್ಯಾಂಕ್ನಲ್ಲಿರ್ತಕ್ಕಂಥ ಸಾಲ ವಸೂಲಾತಿಗೆ ನಾವು ಅಂದರೆ ಬ್ಯಾಂಕಿನವ್ರು ಹೋದಂತಕ್ಕ ನನ್ನ ಮೇಲೆ ವೈಯಕ್ತಿಕ ದ್ವೇಷಗಳಿಂದ ಕಳೆದ 20 ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ, ಇವತ್ತು ಪುನಃ ಮಾಡಿದ್ದಾನೆ. ಹಾಗಾದ್ರೆ ನೀವೇನು ಪ್ರತಿಕ್ರಿಯೆ ನೀಡಲೇ ಇಲ್ವಾ 20 ವರ್ಷದಿಂದ? ನಾನು ಸಾತ್ವಿಕ ರೀತಿಯಲ್ಲಿ ಮಾತ್ರ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಲೆವೆಲ್ಗೆ ಹೋಗ್ಬಿಟ್ರಿ ತಾವು? ಹೋಗ್ಬೇಕಂತ ಆಸೆ ಇರಬಹುದು, ಆದ್ರೆ ನಾನು ಕ್ರಿಮಿನಲ್ ಅಲ್ಲ, ನಾನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥನೂ ಅಲ್ಲ, ನನ್ನ ಇತಿಹಾಸ ಅಂತದಲ್ಲ, ನನಗೆ ಯಾರ ಮೇಲೆ ಬೈದು ನನಗೆ ಇವತ್ತಿನವರೆಗೆ ಗೊತ್ತಿಲ್ಲ. ನನಗೆ ಸಂಸ್ಕಾರ ಸಂಸ್ಕೃತಿಗಳು ನಾನು ಮನೆತನದಿಂದ ಮತ್ತು ಊರಿಂದ ಕಲ್ತ್ಕೊಂಡು ಬಂದವನು ನಾನು. ಹಾಗಾದ್ರೆ ತಮ್ಮ ಪ್ರಕಾರ ಮುದ್ದಣ್ಣ ಶೆಟ್ಟಿ ಇದನ್ನೆಲ್ಲ ನನಗೆ ಗೊತ್ತಿಲ್ಲ. ಅವ್ರಿಗೆ ಇದೆಯೇ ಇಲ್ವೋ, ನಾನು ಅದ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ಯಾಕೆ ನಾನು ಮಾಡಬೇಕು? ನಾನು ಬಂದದನ್ನು ಎದುರಿಸ್ತಕ್ಕ ನಾನು ದೇವರಲ್ಲಿ ಒಂದೇ ಕೇಳುದು, ಆಪಾದನೆಗಳು ಬರಬಾರ್ದಿರ್ಲಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಬಂದದನ್ನ ಸಮರ್ಥವಾಗಿ ಎದುರಿಸ್ತಕ್ಕಂತ ಶೆಟ್ಟಿ. ಆಪಾದನೆಗಳು 1-2 ಬಂದ್ರೆ ನಿಮ್ಮದು ಸರಿ ಅಂತ ಹೇಳ್ಬೋದೇನೋ, ಆದ್ರೆ ದೊಡ್ಡದೊಂದು ಪಟ್ಟಿಯೇ ತೆಗಿಬಹುದು. ಕಾರ್ಪೊರೇಟ್ ಬಿಲ್ಡಿಂಗ್ ಗಳನ್ನ ನೀವು ಇದೇ ರೀತಿಯಾಗಿ ಗೋಲ್ಮಾಲ್ ಮಾಡಿದ್ದೀರಾ ಅಂತ. ಕಾರ್ಪೊರೇಟ್ ಕಾರ್ಪೊರೇಟಿವ್ ಬಿಲ್ಡಿಂಗ್ ಗಳ ಅಲ್ಲ, ಅದೇ ಅದ್ರ ಬಗ್ಗೆಯೂ ಕೇಳಿದೆ ನಾನು, ಕೇಳ್ಪಟ್ಟೆ. ಒಂದು ಸಹಕಾರಿ ಒಕ್ಕೂಟಕ್ಕೆ ಕಟ್ಟಡ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮಾಡಿ 16 ಲಕ್ಷ ರೂಪಾಯಿಗಳನ್ನ ನಾವೊಂದು ಸ್ಥಳವನ್ನು ನೋಡಿ ಎಲ್ಲ ನಿರ್ಣಯಗಳನ್ನ ಮಾಡಿ ನಾವು ದುಡ್ಡು ಕೊಟ್ಟಿದ್ದೇವೆ. ಉಳಿಕೆ ಹಣವನ್ನು ಒಟ್ಟು ಮಾಡ್ಲಿಕ್ಕೆ ನಮ್ಮಲ್ಲಾಗದೆ ಅದು ಹಣ ಹಾಗೆ ಅಲ್ಲಿ ಬಿಲ್ಡರ್ ಹತ್ರ ಇದೆ ಹೊರತು ನನ್ನ ಹತ್ರ ಚೆಕ್ ಮುಖಾಂತರ ನೀಡಿ ನನ್ನ ಹತ್ರ ಇವತ್ತಿನವರೆಗೆ ಇಲ್ಲ, ನಮಗೆ ಒಟ್ಟು ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅವ್ರು ಹೇಳಿದ್ರು ಇಲ್ಲ ನಿಮ್ಮ ಹತ್ರ ದುಡ್ಡು ಒಟ್ಟು ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಇದೊಂದು ಸಂಸ್ಥೆ ಕರಾರು ಪ್ರಕಾರ ಹಣ ಅಲ್ಲ, ಅದು ನಾವು ನಿಮ್ಗೆ ವಾಪಸ್ ಕೊಡ್ತೇವೆ, ನೀವು ನಮ್ಮದೇ ಬೇರೆ ಬಿಲ್ಡಿಂಗ್ಗಳನ್ನು ನೋಡಿ ನಾವು ವಾಪಸ್ ಕೊಡ್ತೇವೆ, ನಿಮ್ಮ ಹಣ ಒಟ್ಟಾದಾಗ ಬಂದು ಮಾತಾಡಿ ಅಂತಕ್ಕಂಥದ್ದು. ಪ್ರತಿ ವರ್ಷ ಆಡಿಟಲ್ಲಿ ಬರ್ತಾ ಇದೆ, ಅದೇನು ಗೋಲ್ಮಾಲ್ ನನಗೆ ಅರ್ಥನೇ ಆಗುದಿಲ್ಲ. ಇವತ್ತು ನನ್ನ ಬಿಲ್ಡಿಂಗ್ಗಳ ಬಗ್ಗೆ ಮಾತಾಡ್ತಾರೆ, ಇಡೀ ಶಿರಿಯಾಳ ಗ್ರಾಮ ಪಂಚಾಯತ್ನಲ್ಲಿ ಅತ್ಯಂತ ಹೈಯೆಸ್ಟ್ ತೆರಿಗೆ ಅತಿ ಹೆಚ್ಚಿನ ತೆರಿಗೆ ಪಾವತಿ ಮಾಡ್ತಕ್ಕಂಥ ನಾನು. ಇವತ್ತು ಅದಕ್ಕೆ ಪಂಚಾಯತ್ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ, ಪಂಚಾಯತ್ ಪರ್ಮಿಷನ್ ಇಲ್ಲದೆ ಮೊನ್ನೆ ದಿನ 54,000 ರೂಪಾಯಿಗಳನ್ನ ನಾನು ತೆರಿಗೆ ಕಟ್ಟಿದ್ದೇನೆ ಶಿರಿಯಾರ ಪಂಚಾಯತಿಗೆ. ಕಳೆದ ಸತತ 5 ವರ್ಷಗಳಿಂದ ಆ ಪಂಚಾಯತ್ನಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡ್ತಕ್ಕಂಥವ್ ನಾನು. ಇದಕ್ಕೆ ಯಾರು ಉತ್ತರ ಹೇಳ್ತಾರ? ಡೆಪ್ಯೂಟಿ ರಿಜಿಸ್ಟರ್ ಆಫೀಸರ್ ಪ್ರವೀಣ್ರವರು ನಿಮಗೆ ಬಹಳ ಆತ್ಮೀಯರು, ಹಾಗಾಗಿ ಇದಕ್ಕೆಲ್ಲ ನೀವು ಉತ್ತರ ನೀಡುವಂತ ಅಗತ್ಯವೇ ಇಲ್ಲ. ಖಂಡಿತ ಎಲ್ಲವನ್ನ ಕೂಡ ಮುಚ್ಚಿ ಹಾಕುವಂತ ಅಲ್ಲ. ನನಗೆ ಯಾರು ಆತ್ಮೀಯರು ಅನ್ನೋ ಪ್ರಶ್ನೆ, ಒಬ್ಬ ಸರ್ಕಾರಿ ಅಧಿಕಾರಿ ಬರ್ತಾ ಇದೆ, ಸರ್ಕಾರಿ ಅಧಿಕಾರಿಗಳು ಬದಲಾಗ್ತಾರೆ, 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಅಧಿಕಾರಿ ಬರ್ತಾರೆ ಹೋಗ್ತಾರೆ. ನಮಗೆ ಆತ್ಮೀಯತೆಯನ್ನು ಸಹಕಾರಿ ವ್ಯವಸ್ಥೆಯಲ್ಲಿ ಇದ್ದಾಗ, ರಾಜಕೀಯದಲ್ಲಿ ಇದ್ದಾಗ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಬಾಂಧವ್ಯಗಳನ್ನ ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಅದು ನಮ್ಮ ಸಹಕಾರಿ ವ್ಯವಸ್ಥೆಗೆ ಅಗತ್ಯ ಮತ್ತು ಅನಿವಾರ್ಯ. ಅದು ಬಿಟ್ಟು ನನ್ನ ವೈಯಕ್ತಿಕವಾಗಿ ನಾನು ಇವತ್ತಿನವರೆಗೆ ಅವರೊಟ್ಟಿಗೆ ಒಂದು ಕಪ್ ಟೀನೂ ನಾನು ಕುಡಿದವನಲ್ಲ, ನನಗೆ ಅದರ ಅಗತ್ಯವೂ ಇಲ್ಲ, ಬಹುಶಃ ಅವರಿಗೂ ಅಗತ್ಯ ಇರಲಿಕ್ಕಿಲ್ಲ ಅಂತ ಬಯಸ್ತೇನೆ ನಾನು. ಹಾಗಾದ್ರೆ ತಮ್ಮ ಪ್ರಕಾರ ಈ ಆಪಾದನೆಗಳೆಲ್ಲ ಯಾಕೆ ಬರ್ತವೆ? ರಾಜಕೀಯವಾಗಿ ಮುಗಿಸುವುದಾದ್ರೆ ಇವತ್ತು ಕಾರ್ಪೊರೇಟಿವ್ ಬಿಲ್ಡಿಂಗಿಗೆ ಹೋದ್ರು ಕಿಶನ್ ಹೆಗ್ಡೆ ಅವರು, ಅಲ್ಲಿಯೂ ಕೂಡ ಹಗರಣ ಆಯ್ತು. ಇತ್ತ ಶುಗರ್ ಫ್ಯಾಕ್ಟರಿ, ಅಲ್ಲಿಯೂ ಹಗರಣ ಆಯ್ತು. ಡಿಮಾನಿಟೈಸೇಷನ್, ಕಿಶನ್ ಹೆಗ್ಡೆ ಅವರ ಹೆಸರು ಹಗರಣ. ಅತ್ತ ಸೊಸೈಟಿ, ಅವರ ಬಡಗುಬೆಟ್ಟು ಸೊಸೈಟಿ, ಅಲ್ಲಿಯೂ ಕೂಡ ಹಗರಣ. ಇತ್ತ ಶಿರಿಯಾರ ಸೊಸೈಟಿ, ಅಲ್ಲಿಯೂ ಕೂಡ ಹಗರಣ. ಹಗರಣ ಎಲ್ಲಿಯೂ ಆಗ್ಲಿಲ್ಲ. ಹಗರಣ ಅಂತ ಹೇಳ್ತಕ್ಕಂಥ ಮಾತು ಒಬ್ಬನೇ ವ್ಯಕ್ತಿಯಿಂದ, ಅವನ ಹಿಂಬಾಲಕರುಗಳಿಂದ, ಆತನಿಗೆ ಇವತ್ತು ಹೊಸದಾಗಿ ಸೇರಿಕೊಂಡ ಕೆಲವು ಬಾಹ್ಯ ಶಕ್ತಿಗಳಿಂದ ನಡೀತಾ ಇದೆ. ನಾನೇನು ಮಾಡಲಿಕ್ಕಾಗತ್ತೆ? ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ರಾಜಕೀಯ ಪ್ರೇರಿತವಾದಂಥ ಇಂಥ ಏನು ಘಟನೆಗಳು ನಡೆಯುವಾಗ ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತಕ್ಕಂಥ ನಿರ್ಣಯಗಳನ್ನ ಮಾಡ್ಕೊಂಡು ಹೊರಟಾಗ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇತ್ತೀಚೆಗೆ ಕೆಲವು ಮೀಡಿಯಾಗಳು ಕೂಡ ನಿಮ್ಮನ್ನ ಬಹಳ ಹೈಲೈಟ್ ಮಾಡಿ ತೋರಿಸಿದ್ರು.
ಸೊ ಅದು ಕೂಡ ತಪ್ಪು ಅಂತ ಹೇಳ್ತೀರಾ? ಹಾಗಾದ್ರೆ ಅದನ್ನು ಕೂಡ ಬೇರೆಯವರು ಮಾಡಿಸಿದ್ದು ಅಂತ ಹೇಳ್ತೀರಾ? ಹಾಗಾದ್ರೆ ಹೈಲೈಟ್ ಮಾಡಿದ್ದು ಅಂತ ಹೇಳಿ ನನಗೆ ಅರ್ಥ ಆಗಲಿಲ್ಲ. ಒಳ್ಳೆದ್ರಲ್ಲೋ ಕೆಟ್ಟದ್ರಲ್ಲೋ ಗೊತ್ತಾಗ್ಲಿಲ್ಲ, ಯಾವ್ದ್ರಲ್ಲಿ ಮಾಡಿರ್ಬಹುದು ತಮ್ಮ? ನನ್ಗೆ ಗೊತ್ತಿಲ್ಲ. ಒಳ್ಳೇದು ಒಳ್ಳೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಬಂತು. ಥ್ಯಾಂಕ್ಸ್ ಹೇಳ್ತೇನೆ ನಾನು ಅವರಿಗೆ. ಯಾಕಂತ ಹೇಳಿದ್ರೆ ಒಂದು ರಾಜ್ಯ ನಾನು ಎಲ್ಲೋ ಒಂದು ಜಿಲ್ಲಾ ಮಟ್ಟಕ್ಕೆ ಸೀಮಿತನಾಗಿದ್ದವನು. ನನ್ನ ನೆಲೆಯಲ್ಲಿ ನಾನು ಸಹಕಾರಿ ಕ್ಷೇತ್ರದಲ್ಲಿ ದುಡುತ್ತಿದ್ದೆ, ರಾಜಕೀಯದಲ್ಲಿ ದುಡುತ್ತಿದ್ದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ನನಗೆ ಪ್ರಚಾರ ಕೊಟ್ಟರು. ಥ್ಯಾಂಕ್ಸ್ ಆ ಮೀಡಿಯಾಕ್ಕೆ, ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಪ್ರಚಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಲಿಕ್ಕೆ ನಾನು ಮಾಡಿದ್ದಲ್ಲ, ನಾನು ಹೋಗಿ ನಾನು ಕೋರ್ಟಿಗೆ ಹೋಗ್ಬಹುದು, ನಾನು ಮೀಡಿಯಾಕ್ಕೆ ಹೋಗಿ ಮತ್ತೆ ಹೋಗಿ ಅವ್ರ ಹತ್ರ ನಾನು ಹಾಗೆ ಮಾಡಿದ್ದಲ್ಲ ಹೀಗೆ ಅಂತ ಹೇಳ್ತಕ್ಕಂಥದ್ದು ಕೇಳುವ ಕನಿಷ್ಠ ಸೌಜನ್ಯವೂ ಅವ್ರಿಗೆ ಇರಲಿಲ್ಲ. ಆಗ ನಿಮ್ಮದು ಹೀಗೆ ಒಂದು ಆಪಾದನೆಗಳಿದೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತಕ್ಕಂಥ ಅಟ್ ಲೀಸ್ಟ್ ಒಂದು ಫೋನ್ ಕಾಲ್ ಓವರ್ ಫೋನ್ ಒಂದು ಫೋನ್ ಕಾಲ್. ನಾನು ನಿನ್ನೆ ದಿನ ಯಾವುದೋ ಒಂದು ಮಾಧ್ಯಮದಲ್ಲಿ ಯಾರೋ ಬಗ್ಗೆ ಮೈಸೂರಿನ ಒಂದು ಘಟನೆಗಳ ಬಗ್ಗೆ ಬೇರೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಅವ್ರು ಕೇಳ್ತಾ ಇದ್ರು ಅವ್ರ ಹತ್ರ, ನೋಡಿ ಇಂಥ ಆಪಾದನೆಗಳು ನಿಮ್ಮ ಮೇಲೆ ಬರ್ತಾ ಇದೆ, ಏನು ಹೇಳ್ತೀರಿ ಇದಕ್ಕೆ ಅಂತ ಒಂದು ಸೃಷ್ಟೀಕರಣವನ್ನು ಕೇಳ್ತಾ ಇದ್ರು. ಕನಿಷ್ಠ ಅದನ್ನು ಕೇಳುವಂಥ ಸೌಜನ್ಯವೂ ಕೂಡ ಇಲ್ಲದೆ ಏಕಾಏಕಿ 24 ಗಂಟೆಗಳ ಕಾಲ ಒಂದು ಮಾಧ್ಯಮದಲ್ಲಿ ಬರ್ತದೆ ಅಂತೇಳಿ ಆದರೆ ಇದ್ರ ಬಗ್ಗೆ ಅರ್ಥ ಜನರೇ ತಿಳ್ಕೊಳ್ತಾರೆ. ಕಿಶನ್ ಹೆಗ್ಡೆ ಅವ್ರು ಕಾಲ್ ಪಿಕ್ ಮಾಡಲಿಲ್ವಾ ಅಂತ ನನಗೆ ಮಾಡಿದರೆ ನಾನು ಯಾವತ್ತು ನಾನು ವಾಪಸ್ ಮಾಡದೇ ಇರುವುದಿಲ್ಲ. ನನ್ನೊಂದು ಅಭ್ಯಾಸ ಇದೆ, ನಾನು ಒಂದು ಅಭ್ಯಾಸ, ಆಕಸ್ಮಿಕವಾಗಿ ನಾನು ಇಲ್ಲಿಯಾದರೂ ಕಾಲ್ ತಕ್ಕೊಳ್ಳದೆ ಇದ್ರು ವಾಪಸ್ ನಾನು ಕಾಲ್ ಮಾಡಿಯೇ ಮಾಡ್ತೇನೆ. ಹಾಗಾದ್ರೆ ತಮ್ಮ ಪ್ರಕಾರ, ಈಗ ತಮ್ಮ ಪ್ರಕಾರ ಯಾವ ಎಲ್ಲ ಆಪಾದನೆಗಳು ಕೂಡ ಸುಳ್ಳು ಅಂತ ತಾವು ಹೇಳ್ತಾರೆ ಅನ್ನೋದು ಅಲ್ಲ, ಯಾಕೆ ಆಗ್ತದೆ ಅನ್ನೋದಕ್ಕೆ ಉತ್ತರ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರು ಹೇಳಬೇಕು. ಸುಮ್ಮನೆ ಜಿಲ್ಲೆಯಲ್ಲಿ ತಮ್ಮ ಪ್ರಕಾರ ಮುದ್ದಣ್ಣ ಶೆಟ್ಟಿ ಅವರು ನನಗೆ ಈ ರೀತಿ ಮಾಡ್ತಾ ಇದ್ದಾರೆ. ಅಲ್ಲ ಮುದ್ದಣ್ಣ ಶೆಟ್ಟಿ ಏಕಾಏಕಿ ಸುಮ್ಮನೆ ಕೂಡ್ತಿರ್ತಕ್ಕಂಥ ಕಿಶನ್ ಹೆಗ್ಡೆ ಅವರನ್ನ ನೀವು ಅದಕ್ಕೆ ಉತ್ತರ ಹೇಳಬೇಕಾದ್ರೆ ಶಿರಿಯಾರ ಗ್ರಾಮಕ್ಕೆ ಹೋಗಿ ಮುದ್ದಣ್ಣ ಶೆಟ್ಟಿ ಅಂದ್ರೆ ಯಾರು ಅಂತ ತಿಳ್ಕೊಂಡಾಗ ನಿಮ್ಗಲ್ಲಿ ಉತ್ತರ ಸಿಗ್ತದೆ. ಆತನ ಬಗ್ಗೆ ಇರ್ತಕ್ಕಂಥ ಕೇಸ್ಗಳೆಷ್ಟು, ಆತನ ವ್ಯವಹಾರಗಳೇನು, ವಕೀಲನಾಗಿ ಆತ ಮಾಡತಕ್ಕಂಥದ್ದು ಎಷ್ಟು, ಎಷ್ಟು ಸಾರಿ ಆತ ವಕೀಲಗಿರಿಯ ಸನ್ನದ್ದು ಕ್ಯಾನ್ಸಲ್ ಆಗಿತ್ತು, ಅದೆಲ್ಲಕ್ಕೂ ಉತ್ತರ ಶಿರಿಯಾರ ಗ್ರಾಮಸ್ಥರು ಕೊಡ್ತಾರೆ, ಶಿರಿಯಾರ ಗ್ರಾಮ ಮತ್ತು ಕುಂದಾಪುರ ಪ್ರದೇಶದಲ್ಲಿ ಕೊಡ್ತಾರೆ, ಚಿರಪರಿಚಿತ ಅವರಲ್ಲಿ ಅವರು ಅಲ್ಲಿ ಕೊಡ್ತಾರೆ. ನಾನು ಅದಕ್ಕೆ ಉತ್ತರ ಹೇಳ್ತಾ ಕೂತ್ಕೊಳ್ಳಿಕ್ಕೆ ನನ್ನ ಸಮಯವನ್ನು ನಾನು ಹಾಳು ಮಾಡೋಕ್ಕಿಂತ ಬುದ್ದಣ್ಣ ಶೆಟ್ಟಿ ಅಂತವರ ಆಪಾದನೆಗಳಿಗೆ ಉತ್ತರ ಕೊಡುವುದು ಅಥವಾ ಈ ರಾಜಕೀಯ ಪ್ರೇರಿತವಾಗಿ ಇವತ್ತು ನಡೀತಕ್ಕಂಥ ಈ ವ್ಯವಸ್ಥೆಗಳಿಗೆ ನಾನು ಉತ್ತರ ಕೊಡುವುದಕ್ಕಿಂತ ನಾನು ನನ್ನದೇ ಆದ ಕೆಲವು ಕೆಲಸಗಳಿದೆ ಅದನ್ನು ಮಾಡ್ಕೊಂಡು ಹೋಗುವುದು ವಾಸಿ ಅಂತಕ್ಕಂಥ ಉತ್ತರ. ಸೊ ತಮ್ಮನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ತಮ್ಮ ಅನಿಸ್ತದೆ ನನಗೆ ಹಾಗೆ ಅನಿಸ್ತದೆ. ಬಹುಶಃ ಎಲ್ಲೋ ಒಂದು ಕಡೆ ಮುದ್ದಣ್ಣ ಶೆಟ್ಟಿ ಅವರು ಎಲೆಕ್ಷನ್ ನಿಲ್ತಾ ಇಲ್ಲ, ಅಲ್ಲ ನಿಲ್ಲಕ್ಕೆ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವ್ರು ರಾಜಕೀಯವಾಗಿ ಅವ್ರು ಅಲ್ಲ, ಅವರಲ್ಲ ಸ್ವಾಮಿ, ಅವ್ರ ಹಿಂದೆ ಶಕ್ತಿಗಳಿದ್ದಾವೆ, ಆ ಹಿಂದಿನ ಶಕ್ತಿಗಳು ಅವ್ರನ್ನ ಪ್ರಚೋದನೆ ಮಾಡ್ತವೆ. ಮೊದಲು ಮಾಡಿದ್ದು ಬೇರೆಯವರು, ಇವತ್ತು ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ನನಗೆ ನನ್ನ ಮನಸ್ಸು ಶುದ್ಧಾಂತ ಕಾರಣದಿಂದ ನಾನಿದ್ದೇನೆ, ನಾನು ಶುದ್ಧಾಂತಕರಣದಿಂದಿದ್ದೇನೆ. ನನ್ನ ಸೊಸೈಟಿಯವರು ನಾಳೆ ಏನಾದರೂ ಆಪಾದನೆ ಮಾಡಿದಾಗ ನೀವು ನಮ್ಮಿಂದ ಹೀಗಾಗಿದೆ ಅಂತ ಹೇಳಿದಾಗ ನನಗೆ ನೋವು ಆಗ್ಬೋದು. ಇವತ್ತು ಬಹುಶಃ ನಾನು 24 ಗಂಟೆಗಳ ಕಾಲ ಟಿ ವಿಯಲ್ಲಿ ಬಂದರೆ ನಾನೊಂದು 3,000 ಕಾಲ್ಗಳನ್ನ ರಿಸೀವ್ ಮಾಡಿದೆ. ಆ ಸಂದರ್ಭಗಳಲ್ಲಿ ಎಲ್ಲ ನನ್ನ ಸೊಸೈಟಿಯವರು, ಸಹಕಾರಿ ವೃತ್ತಿ ಬಂಧು ಅಂದರೆ ಸಹಕಾರಿ ನಿರ್ದೇಶಕ ಬಂಧುಗಳು ಕಾಲ್ ಮಾಡಿ ಅಂತ ಕೇಳಿದ್ರು. ಅವರಿಗೆ ಹೇಗೆ ಗೊತ್ತಾಯ್ತು ಅಂತ ಅಲ್ಲ, ಅವರೆಲ್ಲ ಹೇಳ್ತಾ ಇದ್ದಾರೆ ಬರ್ತಾ ಇದೆ ಸರ್ ಟಿ ವಿಯಲ್ಲಿ, ನೀವು ಹೆದರ್ಕೊಳ್ಬೇಡಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಆ ತೃಪ್ತಿ ಇದೆ ಅಲ್ಲ, ನಿಮ್ಮೊಟ್ಟಿಗೆ ಕಷ್ಟದಲ್ಲಿದ್ದೀರ ನೀವು, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಕಷ್ಟದಲ್ಲಿದ್ದಾಗ ಬರ್ತಕ್ಕಂಥ ಒಂದೊಂದು ಕಾಲು ಅದಕ್ಕೆ ನಾನು ಚಿರಋಣಿ. ನಾನೇನೋ ಸರ್ವಿಸ್ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನನಗೆ ಆ ಜನರ ಕಾಲ್ ಬಂದಿದ್ದಾರೆ, ಬಂದು ಕಂಡು ಮಾತಾಡಿದವರು, ಫೋನ್ ಮಾಡಿ ಹೇಳಿದವರು, ನಿಮ್ಮೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಕಣ್ಣೀರಿಟ್ಟು ಹೇಳಿದವರು, ಅವ್ರಿಗೆ ನಾನು ಯಾವತ್ತೂ ಚಿರಋಣಿ. ನಾನು ಅವರನ್ನು ಸದಾಕಾಲ ನೆನೆಸ್ತೇನೆ ಹೊರತು ಇಂಥ ಕ್ಷುಲ್ಲಕ ಶಕ್ತಿಗಳನ್ನ ನಾನು ಯಾವತ್ತೂ ನೆನೆಸುವುದಿಲ್ಲ. ನಾನು ಅದನ್ನು ಕೆಟ್ಟ ಕನಸು ಅಂತ ಮರೆತು ಬಿಡ್ತೇನೆ. ಅಲ್ಲಿದೆ ಅಲ್ಲ, ಅಲ್ಲಿದೆ ನಮ್ಮದು, ಸಾಕು ನನಗಷ್ಟು. ಅಲ್ಲ ಇಷ್ಟೆಲ್ಲ ಆದಮೇಲೆ ಇದೀಗ ಕುಂದಾಪುರದಲ್ಲಿ ಟಿಕೆಟ್ ಸಿಗ್ಬೋದ ತಮಗೆ? ಅದು ಬೇರೆ ವಿಷಯ. ಇದಕ್ಕೂ ನೋಡಿ ಒಂದು ಅಲ್ಲ, ಇವತ್ತು ಯಾವುದೇ ರಾಜಕೀಯ ಪಕ್ಷಗಳಾದ್ರೂ ಕೂಡ ಆ ಮನುಷ್ಯನ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತಾರೆ. ನೋಡಬಹುದಲ್ಲ, ನಿಮ್ಮ ಮೇಲೆ ಬರ್ತಾ ಇವೆ ಮಾಧ್ಯಮಗಳಲ್ಲಿ, ನೀವು ಪ್ರಚಾರ ಬರ್ತಾ ಇದ್ದೀರಾ. ಕೂಲಂಕುಷವಾಗಿ ನೋಡ್ತಾರೆ, ಬ್ಯಾಕ್ ಗ್ರೌಂಡ್ ಅನ್ನು ಕೂಲಂಕುಷವಾಗಿ ನೋಡ್ತಾರೆ. ನನಗೆ ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ ಅನ್ನೋದು ಪ್ರಶ್ನೆ ಅಲ್ಲ, ಅದು ಪ್ರಶ್ನೆ ಅಲ್ಲ. ಪಕ್ಷ ಎಷ್ಟರ ಮಟ್ಟಿಗೆ ನಂಬ್ತದೆ ನಂಬುದಿಲ್ಲ ಪ್ರಶ್ನೆ ಅಲ್ಲ, ಅದು ಮಾಡ್ತಾರೆ ಪಕ್ಷ ಅದರದ್ದೇ ಆದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಟಿಕೆಟ್ ಸಿಕ್ಕೋದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಯಾರು ಎನ್ಸ್ಕೊಳ್ತಾರೆ, ಅದು ತಪ್ಪು. ಚುನಾವಣಾ ಪ್ರಕ್ರಿಯೆಗಳೇ ಬೇರೆ, ಈ ವ್ಯವಸ್ಥೆಗಳೇ ಬೇರೆ,
ಇವತ್ತು ಹಲವರ ಮೇಲೆ ಆಪಾದನೆಗಳು ಬಂತು, ಪೇಜ್ ಗಟ್ಟಲೆ ಬರೆದ್ರು, ಏನು ಟಿಕೆಟ್ ಸಿಕ್ಕಲಿಲ್ವಾ ಅವರಿಗೆಲ್ಲ, ಗೆಲ್ಲಿಲ್ವಾ? ಸೊ ಹಾಗಾದ್ರೆ ಈ ಬಾರಿಯು ನಿಮಗೆ ಸಿಗ್ತದೆ? ಅದು ಬೇರೆ ವಿಷಯ, ಅದು ನಾನು ಅದ್ರ ಬಗ್ಗೆ ಈಗೇನು ಹೇಳಲಿಕ್ಕೆ ಹೋಗುದಿಲ್ಲ. ನಾನು ಅದ್ರ ಬಗ್ಗೆ ನಿಲ್ತೇನೋ ಇಲ್ವೋ ಕೇಳ್ತೇನೆ ಇಲ್ವೋ ಅದೆಲ್ಲ ಇಟ್ಸ್ ಟೂ ಅರ್ಲಿ, ಇದು ಇದು ಡಿಸ್ಕಷನ್ಗೆ ಇದೆಲ್ಲ ಈ ಆ ವಿಷಯ ಚುನಾವಣಾ ವಿಷಯ. ಒಂದೊಮ್ಮೆ ಸಿಗದೇ ಇದ್ರೆ ಏನ್ ಮಾಡ್ತೀರಾ? ಯಾವತ್ತು ಬಹುಶಃ ಈ ಬಾರಿ ಆದ್ರೂ ಸಿಗಬಹುದೇನೋ ಅನ್ನುವ ಕಾರಣಕ್ಕೆ ಕಿಶನ್ ರೆಡ್ಡಿ ಅವರು ಸತತವಾಗಿರ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತ ಬೈಂದೂರು ಅದು ರಿಸರ್ವ್ ಆಗಿಬಿಟ್ಟಿದೆ, ಉಡುಪಿ ಬ್ರಹ್ಮಾವರ ರಿಸರ್ವ್ ಆಗಿದೆ, ನಿಮ್ಗೆ ಇರ್ತಕ್ಕಂಥದ್ದು ಕಾರ್ಕಳ ಕುಂದಾಪುರ ಒಂದೇ. ಕಾರ್ಕಳದಲ್ಲಿ ಹೋದ್ರೆ ಕಿಶನ್ ರೆಡ್ಡಿ ಅವರು ಯಾರು ಅಂತ ಕೆಲವರು ಯಾರು ಹೇಳಿದ್ರು? ಯಾಕೆ ಗೊತ್ತಿಲ್ಲ, ಎಲ್ಲ ಈ ಜಿಲ್ಲೆ ಅವರೇ ಹೇಳಿದಲ್ಲ, ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದಲ್ಲ, ಎರಡು ಜಿಲ್ಲೆಯಲ್ಲಿ ಪ್ರಭಾವಿ ವ್ಯಕ್ತಿ ಇತ್ತ ಅಂತೇಳಿ. ಸಾಕು, ಮತ್ತು ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಪ್ರಭಾವಿ ವ್ಯಕ್ತಿ ಅಂತ ಅವರೇ ಹೇಳಿದ್ದಾರೆ ಟಿವಿ ಮಾಧ್ಯಮದಲ್ಲಿ ಬಂದದ್ದು. ಇದು ಸತ್ಯ ಆದ್ರೆ ಅದು ಸತ್ಯ ಆಗ್ಬೇಕಲ್ಲ. ಹಾಗಾದ್ರೆ ಕಾರ್ಕಳದಲ್ಲಿ ನನ್ನ ಎಲ್ಲಿ ಕೊಡ್ಬೋದು? ಎಂಪಿಗೂ ಕೊಡ್ಬೋದು, ಎರಡು ಜಿಲ್ಲೆಗೂ ಇದೆ ಅಲ್ಲ, ಎಲ್ಲಿಯೂ ಕೊಡ್ಬೋದಲ್ಲ. ಅವರೇ ಹೇಳಿದ ಪ್ರಕಾರ ಹೋಗುದು ಹೌದಾದ್ರೆ, ಅದನ್ನು ನಂಬುದಾದ್ರೆ ಇದನ್ನು ನಂಬಬೇಕಲ್ಲ. ತಮ್ಮ ಪ್ರಕಾರ ಒಂದೊಮ್ಮೆ ಇದೀಗ ನಿಮಗೆ ಸೀಟ್ ಸಿಕ್ಕಿದ್ರೆ ಕುಂದಾಪುರದಲ್ಲಿ ಕಾಂಗ್ರೆಸ್ ಇಂದ ಸೀಟ್ ಸಿಕ್ಕಿದ್ರೆ ಎಂ ಎಲ್ ಎ ತಾವು ವಿನ್ ಆಗಬಹುದಾ? ಅದು ಬೇರೆ ವಿಷಯ. ಅಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ, ಇವತ್ತು ಕಿಶನ್ ರೆಡ್ಡಿ ಅವರ ಮಾತನ್ನ ಕೇಳಿಸಿಕೊಳ್ಳಿಕ್ಕೆ ಇವತ್ತು ಅನೇಕರು ಕಾಯ್ತಾ ಇದ್ದಾರೆ. ಕುಂದಾಪುರ ಭಾಗದಲ್ಲೇ ನಮ್ಮ ಮುಂದಿನ ಎಂ ಎಲ್ ಎ ಕ್ಯಾಂಡಿಡೇಟ್ ಕಿಶನ್ ರೆಡ್ಡಿ ಕಾಂಗ್ರೆಸ್ ಇಂದ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸಿಕೊಳ್ತಿದ್ದಾರೆ. ತಮ್ಮಲ್ಲಿ ವಿನ್ ಆಗುವ ವಿಶ್ವಾಸ ಇಲ್ಲ, ವಿಶ್ವಾಸ ಇಲ್ಲ ಅಂತೇಳಿ. ಯಾರು ಹೇಳಿದ ವಿಶ್ವಾಸ ಇಲ್ಲ? ನಾನಲ್ಲ, ನನ್ನ ಪಕ್ಷದ ಯಾರು ನಿಂತರು ಗೆಲ್ಲಿಸ್ತಕ್ಕಂಥ ವಿಶ್ವಾಸ ನನಗಿದೆ, ನಮ್ಮ ಪಕ್ಷಕ್ಕಿದೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ತಿರುಗುಬಾಣ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ತಿರುಗುಬಾಣಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಿಶನ್ ಹೆಗ್ಡೆ ಅವರೊಂದಿಗಿನ ಚರ್ಚೆ. ಕಿಶನ್ ಹೆಗ್ಡೆ ಅವರಿಗೂ ಈ ಭಾಗದ ಅರ್ಥಾತ್ ಉಡುಪಿ ಜಿಲ್ಲೆಯ ಭಾಗದ ಅನೇಕ ಕಾಂಗ್ರೆಸ್ ಮುಖಂಡರಿಗೂ ನಿಮಗೂ ಆಗುದಿಲ್ಲ ಅನ್ನುವಂಥ ಮಾತುಗಳಿವೆ. ಖಂಡಿತ ಸುಳ್ಳು. ಪ್ರಮೋದ್ ಮತ್ತೂರು ಅಶ್ರವರಿಗೂ ನಿಮಗೆ ಬಹಳ ಆತ್ಮೀಯವಾಗಿ ಪಕ್ಷದಲ್ಲಿ ಆತ್ಮೀಯವಾಗಿ ಸಂಬಂಧಗಳಿದೆ, ಸಂಪರ್ಕಗಳಿದೆ. ಸೊರಕೆ ಅವರಿಗೆ ಮತ್ತೆ ನಿಮಗೆ ಖಂಡಿತವಾಗಿ ನಮ್ಮ ಪಕ್ಷದ ಮುಂಚಿನ ಹಿಂದಿನ ಸಚಿವರು ಇವತ್ತು ದೇವಿ ಪ್ರಸಾದ್ ಶೆಟ್ಟಿ ಮತ್ತು ನಿಮಗೆ ಅಲ್ಲ, ನಾವು ದೇವಿ ಪ್ರಸಾದ್ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಾವು ಕಾಂಗ್ರೆಸ್ ಪ್ರಸಾದ್ ಶೆಟ್ಟಿ ಬೆಳಪೂ ಕ್ಷೇತ್ರದ ದೇವಿ ಪ್ರಸಾದ್ ಶೆಟ್ಟಿ ಹಿಂದೆ ಕಾಂಗ್ರೆಸ್ ಅಲ್ಲಿ ಕಿಶನ್ ರೆಡ್ಡಿ ಅವರು ಏನು ಹೇಳ್ತಾರೆ ಅಲ್ಲ, ಹಿಂದೆ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ, ಇವನ್ ಇಂದು ಇದ್ದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಾಗಾದ್ರೆ ಇಷ್ಟು ಪ್ಯಾನಲ್ ಡಿಸ್ಕಷನ್ ಗಳಲ್ಲಿ ಕಾಂಗ್ರೆಸ್ ನ ಪರವಾಗಿ ಅವರು ಕೂತ್ಕೊಂಡು, ನನಗೆ ಗೊತ್ತಿಲ್ಲ ಪಕ್ಷ ಗ್ರಾಮವಾಗಿಸಿದಂತ ಅಲ್ಲ, ಅದೇ ಅದು ಬೇರೆ. ನಾನು ಅದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡಿ ಅವರೊಂದಿಗೆ ಜಾಥಾಕ್ಕೆ ಹೋದದ್ದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಅವ್ರ ಜೊತೆಯಾಗಿ ಹೋಗಿರ್ಲಿಲ್ಲ. ದೇವಿ ಪ್ರಸಾದ್ ಶೆಟ್ಟಿ ಅವರ ಕುರಿತಾಗಿ ತಮ್ಗೆ ಯಾಕೆ ಮಾಹಿತಿ ಇಲ್ಲ? ಅಲ್ಲ, ನನಗೆ ಗೊತ್ತಿಲ್ಲ, ನನ್ಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಸಹಕಾರ ಕ್ಷೇತ್ರದಲ್ಲಿದ್ರು ಮಾಹಿತಿ ಇತ್ತು. ನಿಮ್ಮ ಕುರಿತಾಗಿ ಅಷ್ಟು ಮುತುವರ್ಜಿಯನ್ನು ವಹಿಸಿ ಒಂದು ಮಾಧ್ಯಮಕ್ಕೆ ಸ್ಟೇಟ್ಮೆಂಟ್ ಅನ್ನ ಅಲ್ಲ, ಅದಕ್ಕೆ ಅವ್ರು ಕೇಳಬೇಕು ಅದ್ರ ಬಗ್ಗೆ. ಯಾಕೆ ಅವರು ಆ ಮುತುವರ್ಜಿ ವಹಿಸ್ಕೊಂಡು ಹೇಳಿದ್ದಾರೆ, ಅದಕ್ಕೆ ಅದ್ರ ಬಗ್ಗೆ ಆಪಾದನೆಗಳು ಮಾಡುವಾಗ ಅವ್ರ ಹತ್ರ ಏನು ದಾಖಲೆಗಳಿದೆ ಅಂತ ಅವ್ರ ಹತ್ರನೇ ಕೇಳಬೇಕು. ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ಬ್ಯಾಂಕ್ ಈ ಜಿಲ್ಲೆಯಲ್ಲಿ ಇದೆಯಾ, 400 ಬ್ಯಾಂಕ್ಗಳು ಈ ಜಿಲ್ಲೆಯಲ್ಲಿ ಇದೆಯಾ ಅಂತಕ್ಕಂಥ ಪ್ರಥಮ ಪ್ರಶ್ನೆ. ಮತ್ತೆ ನೈತಿಕತೆ, ಆ ಮಾತುಗಳನ್ನ ಆಡ್ತಕ್ಕಂಥ ನೈತಿಕತೆ. 3 ವರ್ಷಗಳ ಕೆಳಗೆ ಒಂದು ಪೊಲೀಸ್ ಸ್ಟೇಷನ್ಲಿ ರೌಡಿ ಶೀಟರ್ ಆಗಿ ಫೋಟೋ ಇದ್ದಂಥದ್ದು ವ್ಯಕ್ತಿ, ಕಳೆದ 10 ವರ್ಷಗಳಿಂದ ಇದ್ದಂಥ ವ್ಯಕ್ತಿ, ಇವತ್ತು ಆ ಮಾತುಗಳನ್ನ 3-4 ವರ್ಷಗಳ ಕೆಳಗಿನ ತನಕ ಆ ಫೋಟೋಗಳಿತ್ತು. ತೆಗಿತೇವೆ, ಆ ಮಾಹಿತಿಗಳನ್ನ ಕೊಡ್ತೇವೆ ನಾವು. ಸೊ ಹಾಗಾದ್ರೆ ಜಟಾಪಟಿಗೆ ಸ್ವಾಮಿ, ನನಗೆ ನಾನು ಪ್ರಾಮಾಣಿಕವಾಗಿದ್ದೇನೆ, ತಯಾರು. ನನ್ನ ಹತ್ರ ಯಾರ ಹತ್ರ ನಾನು ಯಾರ ಹತ್ರ ದುಡ್ಡು ತಿನ್ನು ಕೆಲಸ ಮಾಡಿಸ್ಕೊಂಡಿಲ್ಲ. ರೌಡಿಗಳಲ್ಲಿ ಯಾವ ಹವ ಇರ್ತದೋ ಕಿಶನ್, ನನ್ನ ಹತ್ರ ನಾನು ನೈತಿಕವಾಗಿ ಸ್ಟ್ರಾಂಗ್ ಆಗಿದ್ದೇನೆ, ನಾನು ನೈತಿಕವಾಗಿ ಸ್ಟ್ರಾಂಗ್ ಆಗಿದ್ದೇನೆ. ನನಗೆ ಇಂಥವ್ರ ಹತ್ರ ಸರ್ಟಿಫಿಕೇಟ್ಗಳು ಬೇಕಾಗಿಲ್ಲ, ಅಗತ್ಯ ಇಲ್ಲ ನನಗೆ ಇಂಥವ್ರ ಸರ್ಟಿಫಿಕೇಟ್ಗಳು. ನೈತಿಕವಾಗಿ ಸ್ಟ್ರಾಂಗ್ ಆಗಿದ್ದೇನೆ ನಾನು. ಹಾಗಾದ್ರೆ ದೇವಿ ಪ್ರಸಾದ್ ಶೆಟ್ಟಿ ಮತ್ತು ಕಿಶನ್ ಹೆಗ್ಡೆ ಯಾರು ವಾರೋಗಿರೋ ನನ್ಗೆ ಗೊತ್ತಿಲ್ಲ. ನನ್ನ ಕೆಲಸ ನಾನು ಯಾರ ಹತ್ರ ವಾರಿ ಹೋದವನಲ್ಲ. ಈ ಜಿಲ್ಲೆಯ ಸಹಕಾರಿ ವ್ಯವಸ್ಥೆ ಸಂಘ ಸಂಸ್ಥೆಗಳ ಉಳಿವಿಗಾಗಿ ಹಲವು ಹೋರಾಟಗಳನ್ನ ಮಾಡಿದ್ದೇನೆ, ನೌಕರರ ಇದಕ್ಕಾಗಿ ಹಲವು ಹೋರಾಟಗಳನ್ನ ಮಾಡಿದ್ದೇನೆ, ಮುಂದೆಯೂ ಮಾಡ್ತೇನೆ. ಇದ ನಡುವೆ ಬಹಳ ವಿಶೇಷ, ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ 3 ವರ್ಷಗಳ ಹಿಂದೆ ಆಗಿರ್ತಕ್ಕಂತ ಕೇಸ್ ನಿಮಗೆ ನೆನಪಿದೆ, ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅನ್ನೋದು. ಕೇಸ್ ತೆಗಿಬೇಕಲ್ಲ, ಅವ್ರು ನಿನ್ನೆ ಹೇಳಿದ ಮೇಲೆ ನಾವು ತೆಗಿಬೇಕಲ್ಲ. ಅದ್ರ ಬಗ್ಗೆ ನಾವು ಮಾಹಿತಿ ಪಡಿಬೇಕಲ್ಲ. ನಮ್ಮ ಬಗ್ಗೆ ಯಾರೋ ಒಬ್ಬ ಮಾತಾಡ್ತಾನೆ ಅಂತ ಹೇಳಿದಾಗ ಮಾಹಿತಿಗಳನ್ನ ನಾವು ಪಡಿಬೇಕಾಗತ್ತೆ. ಏನ್ ಆಪಾದನೆಗಳನ್ನ ಮಾಡ್ತಾರೆ ಅವರು? ಎಲ್ಲಿದೆ ದಾಖಲೆಗಳು ತೋರಿಸ್ಲಿ, ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ಲಿ. ಹಿಟ್ ಅಂಡ್ ರನ್ ಮಾಡುದಲ್ಲ, ದಾಖಲೆಗಳನ್ನ ಹಿಡಿದು ಮಾತಾಡಬೇಕು. ನಾನು ಹೇಳ್ತಕ್ಕಂಥ ಮಾತಿಗೆ ದಾಖಲೆಗಳಿದೆ, ನನ್ನ ಹತ್ರ ಕೊಡ್ತೇನೆ, RTIಯಲ್ಲಿ ಹಾಕಿದ್ದೇನೆ.
ಜಿಲ್ಲಾ ಎಸ್ ಪಿ ಅವ್ರಿಗೆ ಬರ್ದಿದ್ದೇನೆ ನಾನು. 15 ವರ್ಷಗಳಿಂದ ಆಗಿರತಕ್ಕಂತ ಆಡಿಟ್ ಇನ ದಾಖಲೆ ತಮ್ಮ ಖಂಡಿತ ಇದೆ. 15 ವರ್ಷ ಅಲ್ಲ, ಈ ಕಳೆದ ವರ್ಷ ಆಡಿಟ್ ಆಗಿದೆ. ಯಾವ ಬಹುಶಃ ಸಹಕಾರಿ ಕಾಯ್ದೆ ಜ್ಞಾನ ಇಲ್ಲದೆ ಹೇಳ್ತಾರೆ ಅವ್ರು. ಬಹುಶಃ 1 ವರ್ಷ ಆಡಿಟ್ ಆಗದೆ ಇದ್ರು ಸತತ 3 ವರ್ಷ ಲಾಸಿಗೆ ಹೋದ್ರೆ 1 ವರ್ಷ ಆಡಿಟ್ ಇದ್ರು ಅದು ಸೂಪರ್ ಸೀಡ್ ಆಗ್ತದೆ. ಆದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಾ ಕೂತ್ಕೊಳ್ಳೋದಕ್ಕಿಂತ ಜನ ತಿಳ್ಕೊಂಡವ್ರು ತಿಳ್ಕೊಳ್ತಾರೆ ಹೇಳ್ತಾರೆ. ನಂಗೆ ಎಕ್ಸಾಕ್ಟ್ ಒಂದು ರೀಸನ್ ಅನ್ನು ನೀವು ನೀಡಬೇಕಾಗಿದೆ ಕಿಶನ್ ಹೆಗ್ಡೆ. ವೈ ಕಿಶನ್ ಹೆಗ್ಡೆ, ಯಾಕೆ ಕಿಶನ್ ಹೆಗ್ಡೆ ಟಾರ್ಗೆಟ್ ಅಂತ? ಅಲ್ಲ, ಅದಕ್ಕೆ ಉತ್ತರ ಜನ ನೀಡ್ತಾರೆ, ಉತ್ತರ ನೀಡ್ತಾರೆ. ನಿಮ್ಮ ಉತ್ತರ ಬೇಕಲ್ಲ, ನನ್ನ ಉತ್ತರ ನಾನು ಹಲವು ಈ ವ್ಯವಸ್ಥೆಯ ವಿರುದ್ಧದಲ್ಲಿ, ಅದು ಬಹುಶಃ ಕೆಲವನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ಯಾಕಂತ ಹೇಳಿದ್ರೆ ಅದು ಸಾರ್ವಜನಿಕವಾಗಿ ಹಿತಾಸಕ್ತಿ ಬರ್ತಕ್ಕಂಥದ್ದು. ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳಿಗಾಗಿ ನಾನು ಹೋರಾಟ ಮಾಡಿದ್ದೇನೆ. ಸಂಘ ಸಂಸ್ಥೆಗಳ ಉಳಿವಿಗಾಗಿ, ಸರ್ಕಾರಿ ನೌಕರರ ಭವಿಷ್ಯತ್ತಿಗಾಗಿ ಹೋರಾಟ ಮಾಡಿದ್ದೇನೆ. ಆ ಹೋರಾಟಕ್ಕೆ ನಾನು ಟಾರ್ಗೆಟ್ ಆಗ್ತಾ ಇದ್ದೇನೆ, ಕಡಾಖಂಡಿತವಾಗಿ ಹೇಳ್ತೇನೆ. ಆ ಹೋರಾಟಕ್ಕೆ ನಾನು ಟಾರ್ಗೆಟ್ ಆಗ್ತಾ ಇದ್ದೇನೆ, ಆದರೆ ನಾನು ಬೇಸರ ಪಡುವುದಿಲ್ಲ. ನನ್ನ ಹೋರಾಟ ನಿಲ್ಲುವುದಿಲ್ಲ, ಖಂಡಿತ ನಿಲ್ಲುವುದಿಲ್ಲ. ಈ ರೀತಿಯ ದುಷ್ಟಶಕ್ತಿಗಳನ್ನ ಮುಂದೆ ಬಿಟ್ಟುಕೊಂಡು ನನ್ನನ್ನು ತಡಿತೇನೆ ಅಂತೇಳಿ ಯಾರಾದರೂ ಎನಿಸ್ಕೊಂಡಿದ್ರೆ ಅದು ಆ ಆಸೆ ಆಸೆಯಾಗಿಯೇ ಉಳಿತದೆ. ಮನಸ್ಸಿಗೆ ನೋವು ಕೂಡ ಆಗಿದೆ, ಖಂಡಿತ ನೋವಾಗಿದೆ. ನಾನು ಬಹಳಷ್ಟು ನೊಂದಿದ್ದೇನೆ, ಬಹಳಷ್ಟು ನೊಂದಿದ್ದೇನೆ. ಯಾಕಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಇದ್ದಂಥ ನನಗೆ ಅಪ್ರಾಮಾಣಿಕನ ಪಟ್ಟವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಇದಕ್ಕಿಂತ ನೋವು ಬೇರೆ ತರುವುದಿಲ್ಲ. ಆದರೆ ಆ ನೋವನ್ನು ಜನರು ತೀರಿಸ್ತಾರೆ, ತೋಡ್ಕೊಳ್ತೇನೆ. ನಾನು ಜನರಲ್ಲಿ ತೋಡ್ಕೊಳ್ತೇನೆ, ನನಗೆ ಇಂಥವ್ರ ಹತ್ರ ತೋಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ, ಅನಿವಾರ್ಯತೆಯೂ ನನಗಿಲ್ಲ. ಆ ನನ್ನ ಜನರ ಹತ್ರ ಹೋಗ್ತೇನೆ ನಾನು, ಖಂಡಿತ ನನಗೆ ಅದಕ್ಕೆ ಆ ಗೆಲುವನ್ನು ನಾನು ಪಡ್ಕೊಳ್ತೇನೆ. ಬಹುಶಃ ಈ ಏನು ಆಪಾದನೆಗಳು, ಈ ಅಪ್ರಾಮಾಣಿಕತೆಯ ಕೆಲಸ ಮಾಡ್ತಕ್ಕಂಥ ಹೇಳಿದ್ದಾರೆ ಇವತ್ತು, ಆ ಪ್ರಕಾರ ನಾನು ನಡ್ಕೊಂಡಿದ್ದು, ನಾನು ಇವತ್ತು ಈ ಪಾಟಿ ಸಾಲದಲ್ಲಿರ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು, ಅಥವಾ ನನ್ನ ಕಷ್ಟದಲ್ಲಿ ನನ್ನ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಕ್ಕಂಥದ್ದು ಅಗತ್ಯತೆಗಳಿರಲಿಲ್ಲ. ನಾನಿವತ್ತು ಸಂತೃಪ್ತನಾಗಿ ನಾನು ಸಾರಿಗೆ ಉದ್ಯಮವನ್ನು ನಡೆಸ್ತಾ ಇದ್ದೇನೆ. ನನ್ನಲ್ಲಿ ಒಂದು 100 ಜನಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ನೀಡಿದ್ದೇನೆ. ನಾನು ಸಂತೃಪ್ತಿ ನಾನು ಅನುಭವಿಸ್ತಾ ಇದ್ದೇನೆ. ನನಗೆ ಕಷ್ಟ ಇದ್ರೂ ಸಹಿತ ಆ ನೌಕರರ ಬೇಡಿಕೆಗಳನ್ನ ನಾನು ಈಡೇರಿಸಿದ್ದೇನೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ನನಗೆ ಕಷ್ಟ ಇದ್ರೂ ಸಹಿತ, ನನ್ನ ಅತ್ಯಂತ ಕಷ್ಟದ ದಿನಗಳಲ್ಲೂ ಸಹಿತ, ಬಹುಶಃ ಕಳೆದೊಂದು ವರ್ಷಗಳಲ್ಲಿ ಸಾರಿಗೆ ಉದ್ಯಮ ಅತ್ಯಂತ ಕಷ್ಟಕ್ಕೆ ಬಂದಿತ್ತು, ಆದರೂ ಸಹಿತ ನನ್ನ ನೌಕರರು ಯಾವುದೇ ತೊಂದರೆಗಳನ್ನ ಮಾಡಿಲ್ಲ. ಕಷ್ಟದಲ್ಲಿ ನಾನು ನಡೆಸಿದ್ದೇನೆ, ಅದನ್ನೆಲ್ಲವನ್ನ ಸಹಿಸಿಕೊಂಡಿದ್ದೇನೆ. ಕುಂದಾಪುರದಲ್ಲಿ ನಿಮ್ಮ ಫಾಲೋವರ್ಸ್ ಎಷ್ಟು ಜನ ಇದ್ದಾರಲ್ಲ, ನಾನು ಅದನ್ನು ಕೌಂಟ್ ಹೇಳಲಿಕ್ಕಾಗತ್ತಾ? ಇದ್ದಾರೋ ಇಲ್ವೋ? ಖಂಡಿತ ಇರ್ತಾರೆ, ಖಂಡಿತ ಇದ್ದಾರೆ. ಫಾಲೋವರ್ಸ್ ಅನ್ನೋಕ್ಕಿಂತ ನನ್ನ ಆತ್ಮೀಯರಿದ್ದಾರೆ, ನನ್ನ ಮಿತ್ರ. ನಾನು ಫಾಲೋವರ್ಸ್ ನನಗೆ ಫಾಲೋವರ್ಸ್ ಅಂತ ಹೇಳುವಂತ ನಾನು ಅಷ್ಟು ದೊಡ್ಡ ಲೀಡರ್ ಅಲ್ಲ ಸ್ವಾಮಿ. ನನಗೆ ಫಾಲೋವರ್ಸ್ ಅಂತ ಹೇಳಿ ಎಮ್ ಎಲ್ ಎ ಟಿಕೆಟ್ ಸಿಕ್ತಕ್ಕಂಥದ್ದು, ಒಬ್ಬ ಎಮ್ ಎಲ್ ಎ ಎಂ ಪಿ ಯು ಟಿಕೆಟ್ ಕೊಡ್ತಕ್ಕಂಥದ್ದು, ಒಬ್ಬ ಕಾರ್ಯಕರ್ತನಾಗಿ ಗೌರವವನ್ನು ಗುರುತಿಸಿಕೊಂಡು ಟಿಕೆಟ್ ಕೊಡ್ತಕ್ಕಂಥದ್ದು, ಅವನಿಗೆ ಫಾಲೋವರ್ಸ್ ಅನ್ನೋಕ್ಕಿಂತಲೂ ಆತನ ಆತ್ಮೀಯರು ಮತ್ತು ಮಿತ್ರರು ಸನ್ಮಿತ್ರರು ಇರ್ತಾರಂತಕ್ಕಂಥದ್ದು ಎಲ್ಲರೂ ಒಂದೇ. ಅವ್ರಿಗಿಂತ ಸ್ವಲ್ಪ ಏನೋ ಈತ ಬೆಟರ್ ಇರ್ತಾನೆ ಅಂತಕ್ಕಂಥದ್ದು ಯಾರಿಗೋ ಒಂದು ಟಿಕೆಟ್ ಕೊಡ್ತಾರೆ, ಪಕ್ಷ ಕೊಡ್ತದೆ, ಅದು ಪಕ್ಷ ಗುರುತಿಸಿ ಕೊಡ್ತಕ್ಕಂಥದ್ದು. ಅಲ್ಲಿ ಫಾಲೋವರ್ ಅಂತಕ್ಕಂಥ ಪ್ರಶ್ನೆ ಬರುವುದಿಲ್ಲ, ಅಲ್ಲಿ ಮಿತ್ರತ್ವ ಮತ್ತು ಏನು ಒಂದು ಸಮಾನ ಮನಸ್ಕರ ಕೂಟ ಬಳಗ ಅಲ್ಲಿ ಪ್ರಶ್ನೆ ಬರ್ತದೆ. ಎಸ್, ಇದೀಗ ಅನೇಕ ಆಪಾದನೆಗಳು ಬರ್ತಾ ಇವೆ, ಶಿರಿಯಾರ ಬ್ಯಾಂಕ್ ಅಲ್ಲಿ ಮತ್ತೊಂದು ಮಗದೊಂದು ಅಂತ. ಸೊ ತಮ್ಮಲ್ಲೇ ಕೇಳ್ತೇನೆ, ನಾಳೆಯ ದಿನ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ಮ ಮನೆ ಮೇಲೆ ಖಂಡಿತ ಬರ್ಬೋದು. ನಾನೊಬ್ಬ ಐ ಟಿ ಪ್ಯೂರ್ ಹ್ಯಾಂಡ್ ಆಗಿದ್ದೀರಾ ನೀವು, ಖಂಡಿತ ಬರ್ಬೋದು. ಬಹುಶಃ ಅವ್ರು ಬಂದ್ರೆ ನಿನಗೆ ಯಾಕೆ ಬೇಕಯ್ಯ ರಾಜಕೀಯ ಇಷ್ಟೆಲ್ಲ ಸಾಲ ಇದ್ದವನಿಗೆ ಅಂತ ಹೇಳಿ ವಾಪಸ್ ಹೋಗ್ಬೋದು ಅಂತ ನನ್ಗೆ ಅನ್ಸ್ತದೆ. ಬಹುಶಃ ಬಹಳ ಚಾಣಾಕ್ಯರು ಕಿಶನ್ ಹೆಗ್ಡೆ ಅವರು, ತಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ನೋಡುದಲ್ಲ, ನನ್ನ ಆಸ್ತಿ ಪಾಸ್ತಿಗೂ. ಬಹುಶಃ ಐ ಟಿ ಇವತ್ತು ಇ ಡಿ ಮತ್ತು ಐ ಟಿ ಅವರು ಇವತ್ತು ಅವರಿಗೆ ಅಂದ್ರೆ ಹುಡುಕಿ ತೆಗಿಲಿಕ್ಕೆ ಆಗದಿದ್ದು ಯಾವುದಿಲ್ಲ. ಕೇಳಿದ್ರು ಒಂದು ದಿವಸ ಯಾವುದೋ ಒಂದು ಸಂಸ್ಥೆ ಮೇಲೆ ಐ ಟಿ ರೈಡ್ ಆದಾಗ ನನ್ನ ಚೇಂಬರ್ನೂ ಸರ್ಚ್ ಮಾಡಿದ್ರು, ಯಾವುದಂತೂ ಬೇಡ, ನನ್ನ ಚೇಂಬರ್ನೂ ಸರ್ಚ್ ಮಾಡಿದ್ರು. ವೈ ದಿಸ್ ಅಂದರು, ಯಾಕೆ ಕೇಳಿದೆ, ಏನಿಲ್ಲ ಒಂದು ಚೀಟಿ ಇಲ್ಲ ನಿಮ್ಮ ಇದರಲ್ಲಿ ಅಂದರು. ಇಲ್ಲ ಸರ್, ನನ್ನ ಹತ್ರ ಏನು ಮುಚ್ಚಿಡುವಂಥದ್ದಿಲ್ಲ, ಯಾವತ್ತು ಬೇಕಾದ್ರೂ ಬರ್ಬೋದು ಅಂದೆ. ನನ್ನ ಫೋನ್ ತಕ್ಕೊಂಡ್ರು, ಫೋನ್ ಚೆಕ್ ಮಾಡಿದರು, ಯಾಕೆ ಯಾವುದೇ ನಂಬರ್ಗಳಿಲ್ಲ ಅಂದೆ. ನನಗೆ ನಂಬರ್ನ ಅರೇಂಜ್ ಮಾಡೋದಿಲ್ಲ, ನಂದು 2000 ಚಿಲ್ಲರ ಕಾಂಟ್ಯಾಕ್ಟ್ಸ್ ಇದೆ. ಬಹುಶಃ ಅವರು ಬರುವ ಮಾಹಿತಿ ಕೂಡ ತಮಗೆ ಲಭ್ಯವಾಗಿ, ಖಂಡಿತ ನನಗೆ ಮರಳುಗಾರಿಕೆ ರೀತಿ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಕೂಡ ಇಲ್ಲೆಲ್ಲ ಕ್ಲೀನ್ ಆಗಿ ಬಿಡ್ತದೆ. ಅದೇ ರೀತಿಯಾಗಿ ಅವರು ಬರುವ ಸಂದರ್ಭ ನಾನು ಊರಲ್ಲೇ ಇಲ್ಲ, ನಾನು ಎಲ್ಲೋ ಇದ್ದೆ. ರಾತ್ರಿ ನನ್ನ ಕರ್ಸ್ಕೊಂಡ್ರು, ನಡುರಾತ್ರಿ ನನ್ನ ಕರ್ಸ್ಕೊಂಡ್ರು. ನಾನು ಯಾಕೆ ಈ ರಾತ್ರಿ ಬರ್ಬೇಕು ಹೇಳಿದ್ರೆ ಬರ್ದಿದ್ರೆ ನಡ್ಕೊಂಡು ಹೋಗ್ಬೇಕಾಗ್ತದೆ ಬಹುಶಃ ಅನ್ನುವಂತಕ್ಕಂಥ ಮಾತನ್ನು ಹೇಳಿದರು. ಅದನ್ನು ಬೇರೆಯವರು ಮಾಡಿಸಿದ್ದ ನನಗೆ ಗೊತ್ತಿಲ್ಲ.
ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲ ಅವರು ಅಧಿಕಾರಿಗಳು ಕರೆಸಿರ್ತಾರೆ, ಅದನ್ನು ಮಾಡಿಸಿದ್ದು ಅಂತ ನಾನು ಹೇಳುವುದಿಲ್ಲ, ಅಧಿಕಾರಿಗಳು ಕರೆಸಿರ್ತಾರೆ. ಬಟ್ ಅವ್ರು ನನ್ನನ್ನು ಮಾತಾಡಿದ ಮೇಲೆ ದ ಕನ್ವಿನ್ಸ್ಡ್, ಅವರಿಗೆ ಗೊತ್ತಾಯಿತು, ನಾನು ಎಲ್ಲ ನನ್ನ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಅವ್ರಿಗೆ, ಎಲ್ಲ ಮಾಹಿತಿಗಳು ನಾನು ಕೊಡೋದಕ್ಕಿಂತ ಕೊಟ್ಟಿದ್ದೇನೆ ಅನ್ನೋದು ಸುಮ್ಮನೆ ನನ್ನ ತೃಪ್ತಿ ಹೇಳಬೇಕು. ನನ್ನ ಹತ್ರ ಬರೋದಕ್ಕಿಂತ ಮೊದಲು ಅವರೆಲ್ಲ ಪಡ್ಕೊಂಡಿದ್ರು, ನನ್ನ ಎಲ್ಲ ಮಾಹಿತಿಗಳು ಅವ್ರ ಹತ್ರ ಪಡ್ಕೊಂಡಿದ್ರು, ಎಲ್ಲವನ್ನು ಕೇಳಿದ್ರು ಅವರು ಐ ಟಿ ಅಧಿಕಾರಿಗಳು. ಸೊ ಈ ಹಿಂದೆ ಒಮ್ಮೆ ಆಗಿತ್ತು ಕ್ಲೀನ್ ಹ್ಯಾಂಡ್ ಅಂತ ಪ್ರೂವ್ ಆಗಿತ್ತೀರಾ? ಹಿಂದೆ ನನಗೆ ಮೇಲೆ ರೈಡ್ ಏನಾಗಲಿಲ್ಲ. ರೈಡ್ ಆದರೆ ನಾನು ಹೇಳಿದ್ದಲ್ಲ, ರೈಡ್ ಆದರೆ ನನಗೆ ಎರಡು ಬಹುಶಃ ಬೈದು ಹೋಗ್ಬೋದು ಅವ್ರು, ನಿನ್ನ ಹಣೆ ಬರಕ್ಕೆ ಇದೆಲ್ಲ ಬೇಕಾ ಇದೆಲ್ಲ ಅಂತೇಳಿ. ತಮ್ಮಲ್ಲೇ ಕೇಳ್ತೇನೆ, ಹೇಳಿ, ಇಷ್ಟು ಸಂಕಷ್ಟದಲ್ಲಿಯೂ ಕೂಡ ರಾಜಕೀಯಕ್ಕೆ ಯಾಕೆ ಇಷ್ಟು ಮುತುವರ್ಜಿ? ಅಲ್ಲ ಸಿ, ರಾಜಕೀಯಕ್ಕೆ ಮುತುವರ್ಜಿ ಅನ್ನೋದಕ್ಕಿಂತಲೂ ಹೆಚ್ಚು ನಾನು ಹುಟ್ಟು ಕಾಂಗ್ರೆಸ್ಸಿಗೆ, ನಾನೇನೋ ಲಾಭ ಸಿಗ್ತದಂತ ಕಾಂಗ್ರೆಸ್ಸಿಗೆ ಬಂದವನಲ್ಲ, ಮಧ್ಯದಲ್ಲಿ ಕಾಂಗ್ರೆಸ್ಸಿಗೆ ಬಂದು ನಾನು. ಅಲ್ಲ, ತಮ್ಮ ಪ್ರಕಾರ ತಾವು ಹುಟ್ಟು ಕಾಂಗ್ರೆಸ್ಸಿಗೆ, 30 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ದುಡಿತಾ ಇದ್ದೀರಾ. ಅನೇಕ ಮುಖಂಡರು ಇದೇ ಕಾರಣಕ್ಕಾಗಿ ನಿಮ್ಮ ಕಾಲು ಎಳೆಯುವಾಗ ಒಮ್ಮೆ ನಾನು ಹಿಂದೆ ಹೋಗಬೇಕು, ಯಾಕೆ ಈ ಬದುಕು, ಇಷ್ಟೆಲ್ಲ ಯಾಕೆ ಸಂಘರ್ಷ ಪಡಬೇಕು ಅಂತ ಅನಿಸುದಿಲ್ಲ. ನಾನು ಹೇಳಿ ಒಂದು ಮಾತನ್ನು ನಿಮ್ಗೆ ತಮ್ಮ ಮಾತಿಗೆ ಹೇಳಿ ಬಯಸ್ತೇನೆ. ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದವನು ನಾನು ಮನೆ ಹತ್ರದಕ್ಕೆ ಒಂದು ರಸ್ತೆ ಮಾಡಿಸ್ಕೊಂಡಿಲ್ಲ, ನನ್ನ ಸ್ವಂತ ಖರ್ಚಲ್ಲಿ ಮಾಡಿಸ್ಕೊಂಡಿದ್ದೇನೆ, ಸರ್ಕಾರಿ ದುಡ್ಡಲ್ಲಿ ರಸ್ತೆ ಮಾಡಿಸ್ಕೊಂಡಿಲ್ಲ, ಒಂದು ಬ್ಲಾಕ್ ಟಾಪಿಂಗ್ ಮಾಡಿಸ್ಕೊಂಡಿಲ್ಲ, ಯಾವುದೇ ಒಂದು ಕಾಂಟ್ರಾಕ್ಟ್ ಅನ್ನು ಇವತ್ತಿನವರೆ ಪಡೆದಿಲ್ಲ ನಾನು, ಇವತ್ತಿನವರೆ ಯಾರಿಗೆ ಕೊಡಿಸೂ ಇಲ್ಲ. ಹೇಳ್ತೀನಿ, ಎದೆ ತಟ್ಟಿ ಹೇಳ್ತೇನೆ, ನಾನು ಅಂಥ ಕೆಲಸಗಳನ್ನ ಮಾಡಿಲ್ಲ. ಕಾಂಟ್ರಾಕ್ಟ್ ಕೊಡಿಸಿ ಪರ್ಸೆಂಟೇಜ್ ತಿಂತಕ್ಕಂಥ ಕೆಲಸವು, ವರ್ಗಾವರ್ಗಿ ಮಾಡಿ ಪರ್ಸೆಂಟೇಜ್ ತಿಂತಕ್ಕಂಥ ಕೆಲಸವನ್ನು ನಾನು ಮಾಡಿಲ್ಲ, ಮುಂದೆ ಮಾಡುವುದೂ ಇಲ್ಲ. ಎಷ್ಟೇ ಕಷ್ಟ ಬರಲಿ ನನ್ನ ದುಡಿಮೇಲೆ ನಾನು ಬದುಕ್ತೇನೆ, ಬದುಕಿದ್ದೇನೆ ಇವತ್ತಿನವರೆಗೆ, ಬದುಕ್ತೇನೆ ಮುಂದೆ ಸಹಿತ. ಎಸ್ ಕಿಶನ್ ಹೆಗ್ಡೆ ಅವರೇ, ತಮ್ಮ ಮತ್ತೊಮ್ಮೆ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ತಮ್ಮ ನೈಜ ಉತ್ತರ, ತಮ್ಮ ಮನದಾಳದ ಮಾತುಗಳಿಗಾಗಿ ಹೇಳಿ. ಹಾಗಾದ್ರೆ ಇಷ್ಟೆಲ್ಲ ತಮ್ಮ ಕಾಲು ಎಳಿತಾ ಇದ್ದಾರೆ, ಸತತವಾಗಿ ಕಾಲು ಎಳಿತಾ ಇದ್ದಾರೆ, ಇದೆಲ್ಲ ಯಾವ ಕಾರಣಕ್ಕೆ ಮತ್ತು ಈ ಕುರಿತಾಗಿ ತಮಗೆ ಏನು ಅನ್ನಿಸ್ತಾ ಇದೆ? ಬಹುಶಃ ನೀವು ಎನ್ಸ್ಕೊಂಡಿರ್ಬೋದು, ಕೇಳಿರ್ಬೋದು ಮಾನ್ಯ, ಬಹುಶಃ ಒಂದಷ್ಟು ದಿವಸಗಳ ಕೆಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ಆತನ ವಿರೋಧ ಮಾಡ್ತಾರೆ ಅಂತೇಳಿ, ಆದರೆ ಆತ ಪವರ್ಫುಲ್ ಅಂತ ಅರ್ಥ ಅಂತೇಳಿ. ಬಹುಶಃ ಬೆಳವಣಿಗೆಗಳನ್ನು ಸಹಿಸದ ವ್ಯಕ್ತಿಗಳು ಇದನ್ನು ಮಾಡ್ತಾ ಇದ್ದಾರೆ. ಏನು ಮಾಡಲಿಕ್ಕಾಗತ್ತೆ? ಯಾರೋ ಒಬ್ಬ ಕ್ಷುದ್ರ ಶಕ್ತಿಗಳು ನಮ್ಮ ವಿರುದ್ಧ ಹೋರಾಡ್ತೇವೆ ಅಂತ ಹೇಳಿದ ಕೂಡಲೇ ನಾವು ಹಿಂದೆ ಹೋಗ್ಲಿಕ್ಕಾಗತ್ತಾ? ಹಿಂದೆ ಹೋದರೆ ಅದನ್ನು ಒಪ್ಕೊಂಡಾಗ ನೀವೇ ಹೇಳ್ತೀರಿ ನಾಳೆ ಅವರ ಆಪಾದನೆಗಳಿಗೆ ನೀವು ಹಿಂದೆ ಹೋದ್ರಿ. ಯಾಕೆ ಬೇಕು? ನಾನು ನನ್ನ ಹೋರಾಟಗಳನ್ನು ನಡೆಸಿದ್ದೇನೆ, ನಾನು ನನ್ನ ಪಕ್ಷದಲ್ಲಿ ಸಂತೃಪ್ತಿಯಿಂದ ಸ್ಥಾನಮಾನಗಳು ಬಿಡಿ, ಅದು ಬರ್ತದೆ ಹೋಗ್ತದೆ, ಆದರೆ ಆ ತೃಪ್ತಿ ಇದೆ ಅಲ್ಲ, ಆ ತೃಪ್ತಿ ನನಗಿದೆ. ನಾನು ಕಾಂಗ್ರೆಸ್ಸಿಗನಾಗಿ ಉಳಿದಿದ್ದೇನೆ, ಉಳಿತೇನೆ. ಯಾವತ್ತು ಹಿಂದಿನ ಸರ್ಕಾರ ನನಗೆ ಇನ್ನಿಲ್ಲದ ರೀತಿಯ ತೊಂದರೆಗಳನ್ನು ಕೊಟ್ಟಾಗಲೂ ನಾನು ಪಕ್ಷ ಬಿಡಲಿಲ್ಲ, ಪಕ್ಷ ಬಿಡುವ ಆಲೋಚನೆಯನ್ನು ಮಾಡಲಿಲ್ಲ. ಆಫರ್ಗಳಿತ್ತು, ಬೇಕಾದಷ್ಟು ಆಫರ್ಗಳಿತ್ತು ನನಗೆ, ಹೋಗಲಿಲ್ಲ. ಹೋಗೋದಿಲ್ಲ ಅಂತ ಬಿಟ್ಟಾಕಿ ಈಗ ಬಹುಶಃ ನಮ್ಮನ್ನು ಬಿಟ್ಟಿದ್ದಾರೆ, ಇದು ಬರುವ ಕೇಸ್ ಅಲ್ಲ ಅಂತೇಳಿ, ಯಾವುದೇ ಪಕ್ಷ ಇರಲಿ. ತಮ್ಮ ಸಾರಿಗೆ ಅಥವಾ ಇವತ್ತಿನ ಈ ಒಂದು ಸೊಸೈಟಿಗಳಲ್ಲಿ ಇಷ್ಟೆಲ್ಲ ಆಪಾದನೆ ಬಂದಿದೆ, ಇನ್ನು ಮುಂದೆ ನೀವು ಡೈರೆಕ್ಟರ್ ಆಗಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಾ? ಎಲ್ಲದರಲ್ಲೂ ಎಲ್ಲ ಅತ್ಯಂತ ಉತ್ತಮವಾಗಿ ನಡೀತಾ ಇದೆ ಶಿರಿಯಾರ ವ್ಯವಸಾಯ ಬ್ಯಾಂಕ್ ಅಂತಕ್ಕಂಥದ್ದು. ನಾನು ಆ ಸಂಸ್ಥೆಗೆ ಬರುವಾಗ 3 ಲಕ್ಷ ನಷ್ಟದಲ್ಲಿದ್ದಂಥ ಸಂಸ್ಥೆ ಇವತ್ತು ಸುಮಾರು 70-80 ಲಕ್ಷಕ್ಕೆ ಪ್ರತಿ ವರ್ಷ ಲಾಭ, ಸಂತೃಪ್ತ ಗ್ರಾಹಕ ವರ್ಗ ಇವತ್ತು 40-45 ಕೋಟಿ ತನಕ ಡೆಪಾಸಿಟ್ ಮತ್ತು ಸಾಲ ಇರತಕ್ಕಂಥ ಸಂಸ್ಥೆಯಾಗಿ ಬೆಳೆದಿದೆ. ಹೆಮ್ಮೆ ಇದೆ. ನಾನು ಬೆಳೆದಿದ್ದೇನೆ ಅನ್ನೋದಕ್ಕಿಂತಲೂ ನಾನು ಅದು ಆ ಸಂಸ್ಥೆ ಬೆಳೆದಿದೆ, ಬೆಳೆಸಿದ್ದೇವೆ. ಬಹುಶಃ ನಾನು ಬಿಡಿ, ನಾನು ಈಗ 10 ವರ್ಷದಿಂದ ನಾನು ಅಲ್ಲಿ ಕೇವಲ ನಿರ್ದೇಶಕನಾಗಿದ್ದೇನೆ. ಈಗಿನ ಆಡಳಿತ ಮಂಡಳಿ, ನಾನೊಬ್ಬ ನಿರ್ದೇಶಕ ಮಂಡಳಿ, ಅತ್ಯಂತ ಯಶಸ್ವಿಯಾಗಿ ನಾನು ಹೇಗೆ 10 ವರ್ಷಗಳಿಗೆ ಬಿಟ್ಟು ಬರೋಗಿದ್ದೋ ಅದಕ್ಕಿಂತ ಮತ್ತಷ್ಟು ಫಾಸ್ಟಾಗಿ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅತ್ಯಂತ ಈ ಜಿಲ್ಲೆಯ ಅತ್ಯಂತ ಅತಿ ಉತ್ತಮ ಸಹಕಾರಿ ಸಂಘಗಳಲ್ಲಿ ಒಂದು ಆ ಸಹಕಾರಿ. ಬಹುಶಃ 97% ವಸೂಲಾತಿಗಳನ್ನ ಮೊನ್ನೆ ದಿನ March 31 ಮಾಡಿದೆ. ತೃಪ್ತಿ ಇದೆ ನಮ್ಗೆ ಅದೆಲ್ಲದರ ಬಗ್ಗೆ. ಆಪಾದನೆಗಳಿಗೆ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಅದೇ ಉದ್ಯೋಗ ಆಗ್ತದೆ ನಮಗೆ, ಅದಲ್ಲ, ನಮ್ಮ ಉದ್ಯೋಗ ಬೇರೆ ಇದೆ. ಅವ್ರ ಉದ್ಯೋಗವೇ ಅದೇ, ಅವ್ರು ಏನು ಕಟ್ಟಿದ್ದಾರೆ, ಯಾವ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಅವ್ರು ಹೇಳಿ, ನಂದು ಆಕ್ಷೇಪ ಇಲ್ಲ. ನಾನೇನು ಮಾಡಿದ್ದೇನೆ ನನಗೆ ಗೊತ್ತಿದೆ, ಅದರ ಪ್ರಕಾರ ನಾನು ನಡೆಸ್ತೇನೆ. ಮನದಾಳದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ನಾನು ಒಂದೇ ದೇವರಲ್ಲಿ ಕೇಳೋದು. ಅಲ್ಲ, ನಿಜಕ್ಕೂ ಇವತ್ತು ತಾವು ಹೇಳೋ ಪ್ರಕಾರ ಇವತ್ತು ಜನತೆ ಇವತ್ತು ಅರ್ಥ ಮಾಡ್ಕೊಳ್ತಾರೆ. ಯಾರು ಯಾವುದೇ ರೀತಿಯಾಗಿರ್ತಕ್ಕಂಥ ಆಪಾದನೆಯನ್ನು ಮಾಡಿದ್ರು ಕೂಡ ಜನ ಸ್ವೀಕರಿಸುವ ಮೊದಲಿಗೆ ಒಮ್ಮೆ ಆಲೋಚನೆಯನ್ನು ಖಂಡಿತ ಮಾಡ್ತಾರೆ. ಇವತ್ತಿನ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ದೇವರಲ್ಲಿ ಒಂದೇ ಕೇಳು, ನನ್ನ ವೈಯಕ್ತಿಕವಾಗಿ ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಬದುಕಿದ್ದೇನೆ,
ಮುಂದು ನನಗೆ ಪ್ರಾಮಾಣಿಕವಾಗಿ ಬದುಕತಕ್ಕಂಥ ಶಕ್ತಿ ಕೊಡು ದೇವರೇ ಅಂತ ಕೇಳ್ತೇನೆ. ಈ ಸಹಕಾರಿ ಕ್ಷೇತ್ರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ನೀಡ್ತಕ್ಕಂಥ ಕೆಲಸ ನನ್ನಿಂದ ಆಗಬೇಕು. ಬಹುಶಃ ನಾನು ಪೂರ್ಣ ಅಂತ ಎನಿಸ್ಕೊಳ್ಳೋದಿಲ್ಲ, ಅಪೂರ್ಣತೆ ಇದೆ. ನಾನು ಅದನ್ನು ಮಾಡ್ತೇನೆ, ದುಡಿತೇನೆ, ಸಹಕಾರಿ ಕ್ಷೇತ್ರಕ್ಕೂ ದುಡಿತೇನೆ, ರಾಜಕೀಯ ರಹಿತವಾಗಿ ಸಹಕಾರಿ ಕ್ಷೇತ್ರದಲ್ಲಿ ದುಡಿತೇನೆ, ರಾಜಕೀಯವಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ದುಡಿತೇನೆ ಮತ್ತು ಗುರುತಿಸಿಕೊಳ್ಳಲಿಕ್ಕೆ ಹೆಮ್ಮೆ ಪಡ್ತೇನೆ ನಾನು. ಎಸ್ ಸರ್, ಖಂಡಿತವಾಗಿಯೂ ತಾವು ಬಹಳ ನಿಷ್ಠಾವಂತರಾಗಿದ್ದೇ ಹೌದಾದಲ್ಲಿ ತಮಗೆ ಜಯ ಸಿಗಲಿ ಅಂತ ಕೇಳಿಕೊಳ್ತಾ ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಒಟ್ಟಾರೆ ಆಗಿ ಈ ವಾರದ ತಿರುಗುಬಾಣವನ್ನು ನೋಡಿದ್ರಿ. ಈ ವಾರದ ತಿರುಗುಬಾಣದ ಅತಿಥಿ ಕಿಶನ್ ಹೆಗ್ಡೆ ಕೊಳಕೆ ಬಯಲು. ಮುಂದಿನ ವಾರ ಮತ್ತೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.